ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ಡಿಸ್ಕಶನ್ ಮಾಡ್ತಕ್ಕಂಥದ್ದು ಲಾಸ್ಟ್ ಕ್ಲಾಸ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಜಿಲ್ಲೆಗಳ ಬಗ್ಗೆ ನಾವು ನೋಡಿದ್ವಿ ಕರ್ನಾಟಕದ ಅಂದ್ರೆ ಸ್ಟೇಟ್ ಇಂಪೋರ್ಟೆಂಟ್ ನೋಡುವಾಗ ಅಥವಾ ಕರ್ನಾಟಕದ ಪ್ರಮುಖ ಜಿಲ್ಲೆಗಳನ್ನ ನೋಡುವಾಗ ನಾವು ಎಷ್ಟು ಅಂತಂದ್ರೆ ಇಪ್ಪತ್ತು ಜಿಲ್ಲೆಗಳ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಶನ್ ಮಾಡಿದ್ವಿ ಸೊ ಇನ್ನೊಂದು ಹನ್ನೊಂದು ಜಿಲ್ಲೆಗಳು ಉಳಿದಿದ್ದಾವೆ ಹಾಗಾದ್ರೆ ಇವಾಗ ನಾವು ನೋಡ್ತಕ್ಕಂಥ ಎಷ್ಟಿದ್ವು ಅಂತಂದ್ರೆ ಇಪ್ಪತ್ತೊಂದನೆಯ ಜಿಲ್ಲೆ ಇಪ್ಪತ್ತೊಂದನೆಯ ಜಿಲ್ಲೆಗೆ ಯಾವ್ದಿದೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ನಾವು ನೋಡ್ತಾ ಇದ್ವಿ ಇಪ್ಪತ್ತೊಂದನೇ ಜಿಲ್ಲೆಯನ್ನಾಗಿ ಉತ್ತರ ಕನ್ನಡ ಜಿಲ್ಲೆ ನೋಡ್ತೀವಿ ಇದ್ರ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ಬೇಕು ಅಂತಂದ್ರೆ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಅಂದ್ರೆ ನಮಗೆ ಈ ಒಂದು ಆಧುನಿಕ ಭಾರತದ ಇತಿಹಾಸವನ್ನ ನೋಡಿದ್ರೆ ಅಂದ್ರೆ ನಮ್ಮ ಭಾರತದ ಇತಿಹಾಸ ಅಂತ ನೋಡ್ರೆ ಅಲ್ಲಿ ದಂಡಿ ಮಾರ್ಚ್ ಅಂತ ಏನ್ ಕರಿತೀವಿ ಅದು ಉಪ್ಪಿನ ಸತ್ಯಾಗ್ರಹ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ ಅದೇ ರೀತಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಎಲ್ಲಡಿತು ಹತ್ತೊಂಬತ್ತೂರ ಮೂವತ್ತರ ಒಳಗಡೆ ಅಂತಂದ್ರೆ ಅಂಕೋಲದಲ್ಲ ಅಡಿಯುತ್ತೆ ಹತ್ತೊಂಬತ್ನೂರ ಹತ್ತೊಂಬತ್ ನೂರಲ್ಲಿ ಅಂಕೋಲದಲ್ಲಿ ಉಪ್ಪಿನ ಉಪ್ಪಿನ ಸತ್ಯಾಗ್ರಹ ನಡೆದಿರುತ್ತೆ ಇದರ ನೇತೃತ್ವವನ್ನು ವಹಿಸ್ಕೊಂಡವ್ರು ಯಾರು ಅಂತಂದ್ರೆ ಎಂ ಪಿ ನಾಡಕರ್ಣಿ ಅಂತ ಹೇಳ್ತೀವಿ ಸೊ ಎಂ ಪಿ ನಾಡಕರ್ಣಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಆ ಉಪ್ಪಿನ ಸತ್ಯಾಗ್ರಹದ ಅಥವಾ ಅಂಕೋಲ ಉಪ್ಪಿನ ಸತ್ಯಾಗ್ರಹದ ಚಳುವಳಿಯ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ ಸೊ ಈ ಉಪ್ಪಿನ ಸತ್ಯಾಗ್ರಹವನ್ನ ಬಾರ್ಡೋಲಿ ಸತ್ಯಾಗ್ರಹ ಅಂತ ಕೂಡ ಕರೀತಾರೆ ಏನಂತ ಕರೀತಾರೆ ಅಂತಂದ್ರ ಬಾರ್ಡೋಲಿ ಅಂತ ಕೂಡ ಕರೀತಾರೆ ಕರ್ನಾಟಕದ ಬಾರ್ಡೋಲಿ ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಿ ಅಂತಂದ್ರ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯನ್ನ ಕರಿತೀವಿ ಹಾಗಾದ್ರೆ ಹದ್ ಹತ್ತೊಂಬತ್ ನೂರ ಎಂಬತ್ ಮೂರೊಳಗಡೆ ಹೆಗಡೆ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಏನಾಗಿ ನಡೆಯುತ್ತೆ ಅಂತ ಅಪಿಕೋ ಚಳವಳಿ ನಡೆಯುತ್ತೆ ಸೊ ನಮಗೆ ಭಾರತದ ಒಂದು ಪರಿಸರ ಸಂಬಂಧಪಟ್ಟಾಗಿರ್ತಕ್ಕಂಥ ಚಳುವಳಿಗಳು ಚಳುವಳಿಗಳನ್ನ ನೋಡಿದ್ರೆ ಚಿಪ್ಕೋ ಚಳುವಳಿ ಅಂತ ಹೇಳಿ ಯಾವ ರೀತಿ ಆಗಿರುತ್ತೋ ಸುಂದರಲಾಲ್ ಬೊಹಗುಣ್ ಅವ್ರ ನೇತೃತ್ವದ ಒಳಗಡೆ ಅದೇ ರೀತಿ ಚಳುವಳಿ ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗಿರುತ್ತೆ ಕರ್ನಾಟಕದ ಸರ್ಕಾರದ ಅಂದ್ರೆ ಈ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಗುತ್ತಿಗೆದಾರರು ಅರಣ್ಯ ಪ್ರದೇಶವನ್ನ ನಾಶ ಮಾಡ್ತಾ ಇರ್ತಾರೆ ಸೊ ಆ ಅರಣ್ಯ ಪ್ರದೇಶವನ್ನ ನಾಶ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ರೈತರಾಗಿರ್ಬೋದು ಪರಿಸರವಾದಿಗಳಾಗಿರ್ಬೋದು ಈ ಒಂದು ಅಪ್ಪಿಕೋ ಚಳುವಳಿಯನ್ನ ಆರಂಭ ಮಾಡ್ತಾರೆ ಹಾಗಾದ್ರೆ ಈ ಅಪ್ರಿಕೋ ಚಳವಳಿಯ ನೇತೃತ್ವ ವಹಿಸ್ಕೊಂಡರೆ ಯಾರು ಅಂತಂದ್ರೆ ಪಾಂಡುರಂಗ ಹೆಗಡೆ ಅವರು ವಹಿಸ್ಕೊಳ್ತಾರೆ ಹಾಗಾದ್ರೆ ಎಷ್ಟಲ್ಲಿ ಒಂದು ಅಹ್ ಅಂದ್ರೆ ಅಪ್ರಿಕೋ ಚಳವಳಿ ನಡೆದು ದೇಶಲ್ಲಿ ಅಂತ ನೋಡಿದ್ರೆ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ನಡೆಯುತ್ತೆ ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಏನಾಗಿದೆ ಅಂತಂದ್ರೆ ಟಿಬೇಟಿಯನ್ನರ ಮರು ಈ ಒಂದು ಮರು ವಸತಿ ಕೇಂದ್ರ ಇದೆ ಟಿಬೇಟಿಯನ್ನರಿಗೆ ಸಂಬಂಧಪಟ್ಟಂಗೆ ಈ ಒಂದು ಮುಂಡಗೋಡ ಅಂತಕ್ಕಂಥದ್ದು ಅಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟರ್ತಕ್ಕಂಥ ಟಿಬೆಟ್ ಅಂತಂದ್ರೆ ನಾವು ಮುಖ್ಯವಾಗಿ ಯಾವ ಧರ್ಮವನ್ನು ನೋಡ್ತೀವಿ ಅಂದ್ರೆ ಬೌದ್ಧ ಧರ್ಮವನ್ನು ನೋಡ್ತೀವಿ ಸೊ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟಿಬೇಟಿ ಅನ್ನೋದ ಒಂದು ಮುಂಡಗೋಡ ಅಂತಕ್ಕಂತಹ ಮರು ವಸತಿ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಸ್ಥಾಪನೆ ಮಾಡಲಾಗಿದೆ ಅದೇ ರೀತಿ ಪ್ರಸಿದ್ಧ ಪ್ರವಾಸಿ ತಾಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಯಾನ ಅಂತಕ್ಕಂತಹ ಪ್ರವಾಸಿ ತಾಣ ಯಾವುದು ಅಂತಂದ್ರ ಪ್ರಸಿದ್ಧ ಪ್ರವಾಸಿ ತಾಣ ಅಂತಂದ್ರೆ ಯಾನ ಅಂತ ಹೇಳ್ತೀವಿ ಈ ಯಾನ ಅಂತಕ್ಕಂಥದ್ದು ಕೂಡ ಇರೋದೆಲ್ಲಿ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಹಾಗಾದ್ರೆ ಕರಾವಳಿ ತೀರ ಪ್ರದೇಶದಲ್ಲಿ ಒಂದಿರೋದು ಯಾವ್ದು ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆ ಈ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಅಂಶಿ ರಾಷ್ಟ್ರೀಯ ಉದ್ಯಾನವನ್ನ ಕಂಡು ಬರುತ್ತೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರೋದಾಗಿರ್ಬೋದು ಅಥವಾ ಇನ್ನೊಂದ್ ಯಾವುದು ಅಂತಂದ್ರ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ ಅಂತ ಹೇಳ್ತೀವಿ ಈ ಅಂಶಿ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಇನ್ನೊಂದ್ ಯಾವುದು ಅಂತರ ದಾಂಡೇಲಿ ಹುಲಿ ಮೀಸಲು ತಾಣ ಕೂಡ ಕಂಡು ಬರೋದು ಎಲ್ಲಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಇದೆ ಸೊ ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆ ಸಂಬಂಧಪಟ್ಟಂಗೆ ಬೇಡ್ತಿ ನದಿಯಿಂದ ಮಾಗೋಡು ಜಲಪಾತ ಅಂತಕ್ಕಂಥ ಒಂದ್ ಜಲಪಾತ ಆಗಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿತಕ್ಕಂತ ಪ್ರಮುಖ ನದಿಗಳಲ್ಲಿ ಒಂದ್ ಯಾವುದು ಅಂದ್ರೆ ಬೇಡ್ತಿ ಆಗಿರ್ಬೋದು ಕಾಳಿ ನದಿ ಆಗಿರ್ಬೋದು ಅಘನಾಶಿನಿ ನದಿ ಆಗಿರ್ಬೋದು ಸೊ ಇಲ್ಲಿ ಬೆಡ್ತಿ ನದಿಗೆ ಈ ಒಂದು ಬೆಡ್ತಿ ನದಿಯಿಂದ ಮಾಗೋಡು ಜಲಪಾತ ಸೃಷ್ಟಿಯಾಗಿದೆ ಅಂದ್ರೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬೇಡ್ತಿ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಜಲಪಾತ ಯಾವುದು ಅಂತಂದ್ರೆ ಮಾಗೋಡು ಜಲಪಾತ ಅಂತ ಹೇಳ್ತೀವಿ ಅದೇ ರೀತಿ ಅಘನಾಶಿನಿ ನದಿಯಿಂದ ಯಾವುದು ಅಂತಂದ್ರೆ ಉಂಚಳ್ಳಿ ಜಲಪಾತ ನಿರ್ಮಾಣ ಆಗಿದೆ ಹಾಗಾದ್ರೆ ಕಾಳಿ ನದಿಯಿಂದ ಲಾಲ್ಗುಳಿ ಮತ್ತು ಸಾತೋಡಿ ಫಾಲ್ಸ್ ಅಂತಕ್ಕಂತಹ ಫಾಲ್ಸ್ ಗಳಾಗಿರ್ಬೋದು ಅಂಡ್ ಸೋಂಡಾ ನದಿಯಿಂದ ಶಿವಗಂಗಾ ಜಲಪಾತ ಸೃಷ್ಟಿಯಾಗಿರ್ತವೆ ಇವೆಷ್ಟು ಜಲಪಾತಗಳು ಪ್ರಮುಖವಾಗಿ ಏನಾಗಿದವು ಅಂದ್ರೆ ನಮ್ಮ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಪ್ರಮುಖವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಜಲಪಾತಗಳು ಒಂದು ಬೇಡ್ತಿ ನದಿಯಿಂದ ಮಾಗೋಡು ಜಲಪಾತ ನೆಕ್ಸ್ಟ್ ಅಗ್ನಾಶಿನಿ ನದಿಯಿಂದ ಉಂಚಳಿ ಜಲಪಾತ ಕಾಳಿ ನದಿಯಿಂದ ಲಾಲ್ಗುಳಿ ಮತ್ತು ಸಾತೋಡಿ ಜಲಪಾತ ಸೋಂಡಾ ನದಿಯಿಂದ ಯಾವುದು ಅಂತಂದ್ರೆ ಶಿವಗಂಗಾ ಜಲಪಾತಗಳು ಸೃಷ್ಟಿಯಾಗಿದ್ದಾವೆ ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂತ ಅತಿವೇರಿ ಅಂತಕ್ಕಂಥದ್ದು ಒಂದು ಪಕ್ಷಿಧಾಮ ವನ್ಯಜೀವಿ ಧಾಮಗಳು ಕನ್ಸಿಡರ್ ಮಾಡ್ತೀವಿ ಎಕ್ಸಾಕ್ಟ್ ಆಗಿ ಅಲ್ಲಿ ಏನಿದೆ ಅಂತಂದ್ರೆ ಪಕ್ಷಿಧಾಮ ಕೂಡ ಇದೆ ಸೊ ಇಲ್ಲಿ ಬೆಡ್ತಿ ನದಿ ಅಂದಾಗ ಒಂದ್ ಪಾಯಿಂಟ್ ಅಂತ ಬಿಟ್ಕೊಡ್ರಿ ಈ ಬೆಡ್ತಿ ನದಿಯ ಅಣೆಕಟ್ಟಿಗೆ ಸಂಬಂಧಪಟ್ಟ ಕೂಡ ಒಂದ್ ಚಳುವಳಿ ನಡೆದಿರತ್ತೆ ಬೆಡ್ತಿ ನದಿ ಅಣೆಕಟ್ಟು ಅಂದ್ರೆ ಈ ಒಂದು ಅನಸೂಯ ವರ್ಮಾ ಅಂತ ಹೇಳ್ಬಿಟ್ಟು ಅವ್ರ ಅಧ್ಯಕ್ಷತೆ ಒಳಗಡೆ ಬೆಡ್ತಿ ನದಿಗೆ ಹರಿತಾ ಇರುತ್ತೋ ಆ ಬೆಡ್ತಿ ನದಿ ಹರಿತಕ್ಕಂತ ನದಿಗೆ ಒಂದು ಬೆಡ್ತಿ ನದಿಯ ಅಣೆಕಟ್ಟು ನಿರ್ಮಾಣ ಮಾಡಿ ಅಲ್ಲಿ ಜಲವಿದ್ಯುತ್ ಶಕ್ತಿಯನ್ನ ಪ್ರೊಡಕ್ಷನ್ ಮಾಡ್ಬೇಕು ಅನ್ನೋ ಸರ್ಕಾರದ ಯೋಜನೆ ಆಗಿರತ್ತೆ ಬಟ್ ಅಲ್ಲಿ ಏನಾದ್ರು ಅಣೆಕಟ್ಟನ ಕಟ್ಟಿದ್ರೆ ನೆಕ್ಸ್ಟ್ ಮುಂದಿನ ಹಳ್ಳಿಗಳಿಗೆ ನೀರಿನ ಸರಬರಾಜು ಪೂರೈಕೆ ಕಡಿಮೆ ಆಗುತ್ತೆ ಜೊತೆಗೆ ಆ ಒಂದು ಜಲವಿದ್ಯುತ್ ಶಕ್ತಿಯನ್ನ ಪ್ರೊಡಕ್ಷನ್ ಮಾಡೋದ್ರಿಂದ ಅಲ್ಲಿ ಸರೌಂಡಿಂಗ್ ಇರ್ತಕ್ಕಂಥ ಪಕ್ಷಿ ಸಂಕುಲ ಪ್ರಾಣಿ ಸಂಕುಲ ಮೇಲೆ ಎಫೆಕ್ಟ್ ಆಗ್ತತಿ ಅಂತ ಹೇಳ್ಬಿಟ್ಟು ಪರಿಸರ ಸಂಬಂಧಪಟ್ಟಾಗಿರ್ತಕ್ಕಂಥ ಪರಿಸರ ವಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇದ್ರ ವಿರುದ್ಧ ದಂಗೆ ಹೇಳ್ತಾರೆ ಅದ್ರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರು ಇರ್ತಾರೆ ಅಂತಂದ್ರೆ ಅನಸೂಯ ವರ್ಮ ಅವರು ಇದ್ದಾರೆ ಯಾರು ಅಂತಂದ್ರೆ ಅನುಸೂಯ ವರ್ಮಾ ಅಂತ ಹೇಳ್ತೀವಿ ಸೊ ಬೆಡ್ತಿ ನದಿ ವಿರೋಧಿ ಕಾನೂನು ವಿರೋಧಿ ಚಳವಳಿ ಕೂಡ ಏನಾಗುತ್ತೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತೆ ಸೊ ಆದ್ರೆ ಬೆಡ್ತಿ ನದಿ ಅಡ್ಡೆಲ್ಲ ಈ ಒಂದು ಜಲಪಾತ ಸೃಷ್ಟಿಯಾಗಿರೋದು ಯಾವುದು ಅಂದ್ರ ಮಗೋಡು ಜಲಪಾತ ನೆಕ್ಸ್ಟ್ ಅಗ್ನಾಶಿ ನದಿ ಯಾವುದು ಅಂತಂದ್ರ ಉಂಚಳಿ ಜಲಪಾತ ನೆಕ್ಸ್ಟ್ ಕಾಳಿ ನದಿ ಯಾವುದು ಅಂದ್ರೆ ಲಾಲ್ಗುಡಿ ಮತ್ತು ಸಾತೋಡಿ ಜಲಪಾತ ನೆಕ್ಸ್ಟ್ ಸೋಂಡಾ ನದಿ ಯಾವುದು ಅಂತರ ಶಿವಗಂಗಾ ಜಲಪಾತ ನಾ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಟಿಬೇಟಿ ನಾನವಾಗ್ಲೇ ಹೇಳಿದೆ ಉತ್ತರ ಕನ್ನಡ ಜಿಲ್ಲೆಯ ಬೌದ್ಧ ಧರ್ಮ ಸಂಬಂಧಪಟ್ಟಂತಹ ಟಿಬೇಟಿ ಅನ್ನೋದು ಏನಾಗಿದೆ ಅಂತಂದ್ರೆ ಈ ಒಂದು ಮರು ವಸತಿ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇನ್ನ ಕಾಳಿ ನದಿಯ ಎಡದಂಡೆ ಮೇಲೆ ಇರ್ತಕ್ಕಂಥ ಕೈಗಾ ಅಣುಶಕ್ತಿ ವಿದ್ಯುತ್ ಸ್ಥಾವರವನ್ನು ಏನ್ ಮಾಡ್ತೀವಿ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ತೀವಿ ಹೌದಾ ಕೈಗಾ ಅಣುಶಕ್ತಿ ಸ್ಥಾವರ ಅಥವಾ ಅಣು ವಿದ್ಯುತ್ ಸ್ಥಾವರವನ್ನು ಎಲ್ಲಿ ನೋಡ್ತೀವಿ ಅಂತಂದ್ರ ಸ್ಪೆಷಲಿ ಕಾಳಿ ನದಿಯ ಎಡದಂಡೆ ಮೇಲ್ಗಡೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವುದು ಅಂತ ಉತ್ತರ ಕನ್ನಡ ಜಿಲ್ಲೆಯ ಕೈಗ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಏಕೈಕ ಅಣು ವಿದ್ಯುತ್ ಸ್ಥಾವರ ಯಾವುದು ಅಂತಂದ್ರ ಕೈಗ ಯಾಕಂದ್ರೆ ಸುಮಾರು ಕರ್ನಾಟಕದಲ್ಲಿ ಸುಮಾರು ಅಣು ಅಣು ಅಣುಶಕ್ತಿ ಸ್ವಾವರಗಳಿದಾವೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಂದ್ರ ಕರ್ನಾಟಕದ ಕೈಗ ಅಣುಶಕ್ತಿ ಸ್ಥಾವರ ಅಂತ ಹೇಳ್ತೀವಿ ಹೌದಾ ಸೊ ಹಾಗಾದ್ರೆ ಕದಂಬರ ಆಗಿರ್ತಕ್ಕಂತಹ ಬಣವಾಸಿ ವರದಾ ನದಿ ದಂಡೆ ಮೇಲಿದೆ ಇದೆ ಹೌದಾ ಸೊ ಬಣವಾಸಿ ಅಂತ ಏನ್ ನೋಡ್ತೀವಿ ಯಾರ ರಾಜಧಾನಿ ಆಗಿತ್ತು ಅಂತಂದ್ರ ನಮ್ಮ ಕರ್ನಾಟಕವನ್ನು ಆಳಿರ್ತಕ್ಕಂತಹ ಮೊಟ್ಟ ಮೊದಲ ಕನ್ನಡದ ಮಣಿತನ ಅಂತ ಏನ್ ಕರಿತೀವಿ ಯಾವ್ದು ಅಂತಂದ್ರ ಕದಂಬರು ಕದಂಬರು ಸೊ ಅವ್ರ ರಾಜಧಾನಿ ಯಾವ್ದಾಗಿತ್ತು ಅಂದ್ರ ಬಣವಾಸಿ ಆಗಿತ್ತು ಈ ಬಣವಾಸಿ ಅನ್ನೋದು ಕೂಡ ಏನು ಅಂತಂದ್ರ ಈ ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಕಂಡು ಬರುತ್ತೆ ಹಾಗಾದ್ರೆ ಇಲ್ಲಿ ಪ್ರತಿ ವರ್ಷ ಕದಂಬ ಉತ್ಸವ ನಡೆಸ್ತಾರೆ ಈ ಕದಂಬ ಉತ್ಸವದ ಯಾವ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತಂದ್ರೆ ಪಂಪ ಪ್ರಶಸ್ತಿಯನ್ನ ಕೊಡ್ತಾರೆ ಯಾಕಂದ್ರ ಪಂಪ ಯಾವ 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 ಅಂದ್ರೆ ಅವ್ರದು ಊರು ಯಾವ್ದು ಅಂತಂದ್ರ ಬಣವಾಸಿಯವರು ಸೊ ಪಂಪ ಪ್ರಶಸ್ತಿಯನ್ನು ಏನ್ ಮಾಡ್ತಾರೆ ಅಂತಂದ್ರ ಈ ಕದಂಬ ಉತ್ಸವದಲ್ಲಿ ಇಡ್ಲಾಗುತ್ತೆ ಸೊ ಹಾಗಾದ್ರೆ ಬಣವಾಸಿಯ ಪ್ರಾಚೀನ ಹೆಸರು ಏನಾಗಿತ್ತು ಅಂತಾರ ವೈ ಜಯಂತಿಪುರ ಅಂತ ಕರಿತಾ ಇದ್ರು ಬಣವಾಸಿಯ ಪ್ರಾಚೀನ ಹೆಸರು ಏನಾಗಿತ್ತು ಅಂದ್ರ ವೈ ಜಯಂತಿಪುರ ಇನ್ನ ಕಾರವಾರದಲ್ಲಿ ಅಂದ್ರ ಉತ್ತರ ಕನ್ನಡ ಜಿಲ್ಲೆ ಬರತಕ್ಕಂತಹ ಒಂದು ಕರಾವಳಿ ತೀರ ಪ್ರದೇಶ ಆಗಿರೋದು ಯಾವುದು ಈ ಕಾರವಾರ ಕಾರವಾರದೊಳಗಡೆ ಸಿ ಬರ್ಡ್ ಅಥವಾ ಐ ಎನ್ ಎಸ್ ಕದಂಬ ಅಂತಕ್ಕಂಥ ನೌಕಾನ ಎಲ್ಲಿ ಮಾಡಿದ್ದಾರೆ ಮಾಡಿದಾರೆ ಅಂತವರ ಸ್ಥಾಪನೆ ಮಾಡಿದ್ದಾರೆ ನಿಮ್ಗೆಲ್ಲರ್ಗ ಸಿ ಬರ್ಡ್ ಅಥವಾ ಐ ಎನ್ ಎಸ್ ಅಂತಕ್ಕಂಥ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತರ ಕಾರವಾರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಥವಾ ಉತ್ತರ ಕನ್ನಡ ಜಿಲ್ಲೆ ಅದ್ರ ಜೊತೆಗೆ ಈ ಒಂದು ಅಹ್ ಕರಾವಳಿ ತೀರ ಪ್ರದೇಶ ಕೂಡ ಯಾವ್ದು ಹೊಂದಿದೆ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲ ಹೊಂದಿರೋದು ಹೊಂದಿರುವುದು ಹಂಗಾದ್ರೆ ಅದು ಬಿಟ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಲಪಾತಗಳ ಜಿಲ್ಲೆ ಅಂತ ಕರಿತೇವೆ ನಾವು ಸುಮಾರು ಜಲಪಾತವನ್ನು ನೋಡಿದ್ವಿ ಹೌದಾ ಸೊ ಮಾಗೋಡು ಫಾಲ್ಸ್ ಆಗಿರ್ಬೋದು ಲಾಲ್ಗುಳಿ ಫಾಲ್ಸ್ ಆಗಿರ್ಬೋದು ಸಾತೋಡಿ ಫಾಲ್ಸ್ ಆಗಿರ್ಬೋದು ಹೌದಾ ಸೊ ಶಿವಗಂಗಾ ಫಾಲ್ಸ್ ಆಗಿರ್ಬೋದು ಸುಮಾರ್ ಜಲಪಾತಗಳನ್ನ ನಾವು ನೋಡಿದ್ವಿ ಅತಿ ಹೆಚ್ಚಿನ ಜಲಪಾತಗಳು ಕಂಡು ಬರೋದ್ರಿಂದ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಜಲಪಾತಗಳ ಜಿಲ್ಲೆ ಅಂತ ಕರೀತಾರೆ ಹಾಗಾದ್ರೆ ಉತ್ತರ ಕನ್ನಡದ ದಾಂಡೇಲಿ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಕಾಗದ ಉತ್ಪಾದನೆಗೆ ಪ್ರಸಿದ್ಧಿ ಪಡೆದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೇಲಿ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಈ ಒಂದು ಯಾವುದು ಪ್ರಸಿದ್ಧಿಯಾಗಿದೆ ಅಂತಂದ್ರೆ ಕಾಗದದ ಉತ್ಪಾದನೆ ಮಧ್ಯಪ್ರದೇಶದ ನೇಪಾಳ ಭಾರತದಲ್ಲಿ ಅತಿ ಹೆಚ್ಚು ಅಂದ್ರೆ ಪೇಪರ್ ಮಿಲ್ ಯಾವ್ದು ಅದು ಪೇಪರ್ ಕಾರ್ಖಾನೆ ಇರೋದು ಯಾವುದು ಅಂದ್ರೆ ಉತ್ತರ ಪ್ರದೇಶ ಇದು ಮಧ್ಯಪ್ರದೇಶದ ನೇಪಾಳ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತ ಕಾಗದ ಉತ್ಪಾದನೆ ಪ್ರಸಿದ್ಧಿ ಆಗಿರೋದು ಯಾವ್ದು ಅಂತಂದ್ರೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೇಲಿ ಒಳಗಡೆ ದಾಂಡೇಲಿ ಒಳಗಡೆ ಫೇಮಸ್ ಆಗಿರೋದು ಇನ್ನ ಕಾರವಾರದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಬೀಚ್ ಕೂಡ ಕಂಡು ಬರುತ್ತೆ ಇಲ್ಲಿ ಕಾಣಿಸುತ್ತೆ ನಿಮಗೆ ಸೊ ರವೀಂದ್ರನಾಥ್ ಠಾಗೂರ್ ಹೆಸರು ಮೇಲೆ ಏನಾಗುತ್ತೆ ಅಂದ್ರೆ ಒಂದು ಬೀಚ್ ಕೂಡ ಸ್ಥಾಪನೆ ಆಗಿದೆ ಕಾರವಾರವನ್ನ ಏನಂತ ಕರೀತಾರೆ ಅಂತಾರ ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ ಕಾರವಾರವನ್ನ ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ ಯಾವ್ದನ್ನ ಅಂತಾರ ಕಾರವಾರವನ್ನ ಸೊ ಇದು ಕಂಡು ಬರುದು ಎಲ್ಲಿ ಅಂತಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಧ ಚಂದ್ರ ಕೃತಿಯಲ್ಲಿ ಇರ್ತಕ್ಕಂತಹ ಓಂ ಬೀಚ್ ಗೋಕರ್ಣ ಸಮೀಪದಲ್ಲಿದೆ ಸೊ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಸೊ ನೀವ್ ತೆಗೆದು ನೋಡ್ಬೇಕಂದ್ರೆ ಅದ್ರ ಶೇಪ್ ಹೆಂಗಿದೆ ಅಂತಂದ್ರೆ ಓಂ ಅಂದ್ರೆ ದೂರದಿಂದ ನೋಡಿದ್ರೆ ಅಂದ್ರೆ ಎತ್ತರದಲ್ಲಿ ಇದ್ಕೊಂಡು ನೋಡಿದ್ರೆ ಅದ್ರ ಶೇಪ್ ಹೆಂಗ್ ಕಂಡು ಬರುತ್ತೆ ಅಂತ ಓಂ ಓಮ್ ಏನ್ ಶೇಪ್ ಇರುತ್ತೋ ಆ ಶೇಪ್ ಅಲ್ಲಿ ಕಂಡು ಬರೋದ್ರಿಂದ ಸೊ ಅದಕ್ಕೆ ಏನಂತ ಕರೀತಾರೆ ಅಂತ ಓಂ ಬೀಚ್ ಅಂತಾನೆ ಕರೀತಾರೆ ಸೊ ಇದು ಇಲ್ಲಿ ಕಂಡು ಬರುತ್ತೆ ಅಂದ್ರೆ ಗೋಕರ್ಣದ ಹತ್ತಿರದಲ್ಲಿ ಕಂಡು ಬರುತ್ತೆ ಸೊ ಇದು ಕೂಡ ಕಂಡು ಬರೋದು ಅಂತ ಉತ್ತರ ಕನ್ನಡ ಜಿಲ್ಲೆ ಇನ್ನ ಇಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟು ಸಮುದಾಯ ಯಾವುದು ಅಂತರ ಸಿದ್ಧಿ ಅಂತಕ್ಕಂಥ ಬುಡಕಟ್ಟು ಸಮುದಾಯ ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಒಳಗಡೆ ಬರುತ್ತೆ ಸಿದ್ಧಿ ಬುಡಕಟ್ಟು ಜನಾಂಗ ಕಂಡುಬರುದಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಹಾಗಾದ್ರೆ ಇಲ್ಲೇನಾಗತ್ತೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸೂಪರ್ ಅಂತ ಎಂಬತ್ ಸ್ಥಳವು ಹೌದಾ ಸೂಪರ್ ಅಂತಕ್ಕಂತಹ ಸ್ಥಳ ಸೊ ಇಲ್ಲಿ ಏನಾಗುತ್ತೆ ಅಂತ ಉತ್ತರ ಕನ್ನಡ ಜಿಲ್ಲೆಯ ಸೂಪರ್ ಅಂತಕ್ಕಂತಹ ಸ್ಥಳ ಯಾವ್ದು ಪ್ರಸಿದ ಪ್ರಸಿದ್ಧಿ ಆಗಿದೆ ಅಂತಂದ್ರ ಸೀಸದ ಅದಿರಿಗೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು ಹೌದಾ ಸೀಸದ ಅದಿರಿಗೆ ಏನಾಗತ್ತೆ ಅಂದ್ರ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು ಇನ್ನ ಉತ್ತರ ಕನ್ನಡ ಜಿಲ್ಲೆ ಅಂತಂದಾಗ ಮುಖ್ಯವಾಗಿ ನೋಡ್ರಿ ನಾವು ಜಲಪಾತಗಳ ಜಿಲ್ಲೆ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಅಂಕೋಲಾ ಅಂತಕ್ಕಂಥ ಉಪ್ಪಿನ ಸತ್ಯಾಗ್ರಹ ಆಗತ್ತೆ ಹಾಗಾದ್ರೆ ಪಾಂಡುರಂಗ ಹೆಗ್ಡೆ ಅವ್ರ ನೇತೃತ್ವದಲ್ಲಿ ಅಪ್ಪಿಕೋ ಚಳವಳಿ ನಡೆಯುತ್ತೆ ಅದಾದ ನಂತರ ಟಿಬೇಟಿಯನ್ನ ಒಂದು ಮರುವಸತಿ ಕೇಂದ್ರ ಸ್ಥಾಪನೆ ಆಗುತ್ತೆ ಸೊ ಅದಾದ ನಂತರ ಪ್ರಮುಖ ಪ್ರವಾಸಿ ಸ್ಥಾನ ಆಣ ಅಂತ ಇದೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಇರೋದು ಉತ್ತರ ಕನ್ನಡದಲ್ಲಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ ಇರೋದು ಉತ್ತರ ಕನ್ನಡ ಒಳಗಡೆ ಆಮೇಲೆ ಸೂಫಾ ಅಣೆಕಟ್ಟು ಕಂಡು ಬರುತ್ತೆ ಅದು ಕೂಡ ಇರೋದು ಎಲ್ಲಿ ಅಂದ್ರೆ ಕಾಳಿ ನದಿಗಡ್ಡಲಾಗಿ ಸೂಫಾ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ ಅದು ಕೂಡ ಕಂಡು ಬರುವುದು ಎಲ್ಲಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಇನ್ನ ಬೇಡ್ತಿ ನದಿಗೆ ಮಾಗೋಡು ಜಲಪಾತ ಅಗ್ನಾಶ ನದಿ ಉಂಚಳೆ ಜಲಪಾತ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಇಲ್ಲಿ ಕಾಳಿ ನದಿಗ್ ಲಾಲ್ಗುಳಿ ಮತ್ತು ಸಾತೋಡಿ ಫಾಲ್ಸ್ ಆಗಿರ್ಬೋದು ಸೋಂಡಾ ನದಿಗೆ ಶಿವಗಂಗಾ ಜಲಪಾತ ಆಗಿರ್ಬೋದು ಸೊ ಇವಿಷ್ಟು ಬರೋದು ಎಲ್ಲಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ ಜೊತೆಗೆ ಅತ್ತಿವೇರಿ ಅಂತಕ್ಕಂತಹ ವನ್ಯಜೀವಿ ಧಾಮ ಕೂಡ ಫೇಮಸ್ ಅಥವಾ ಪಕ್ಷಿಧಾಮ ಇದೆ ಅಂಡ್ ನೆಕ್ಸ್ಟ್ ಯಾವುದು ಅಂತರ ಕೈಗಾ ಅಣುಶಕ್ತಿ ಸ್ಥಾವರ ಇದೆ ಕಾಳಿ ನದಿಯ ಎಡದಂಡೆ ಮೇಲ್ಗಡೆ ನೆಕ್ಸ್ಟ್ ಕದಂಬರ ರಾಜಧಾನಿ ಆಗಿರ್ತಕ್ಕಂಥ ಬನವಾಸಿ ಬಹಳ ಫೇಮಸ್ ಅಲ್ಲಿ ಕದಂಬೋತ್ಸವ ಆಗುತ್ತೆ ಅಂಡ್ ಅಲ್ಲಿ ಪಂಪ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡ್ತಾರೆ ಅಂಡ್ ಅದ್ ಬಿಟ್ರೆ ಬನವಾಸಿಯ ಹಳೆ ಹೆಸರಿನೋ ಅಂತರ ವೈಜಯಂತಿ ಪುರ ಅಂತ ಕರಿತೀವಿ ಇನ್ನ ಕಾರವಾರದೊಳಗಡೆ ಐ ಎನ್ ಎಸ್ ಕದಂಬ ಅಥವಾ ಸಿಬರ್ಡ್ ನೌಕಾನೆಲೆ ಅಂತಕ್ಕಂಥ ನೌಕಾನೆಲೆಯನ್ನು ಸ್ಥಾಪನೆ ಆಗಿದೆ ಇನ್ನ ಜೊತೆಗೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಅದು ಉತ್ತರ ಕನ್ನಡ ಜಿಲ್ಲೆ ಜೊತೆಗೆ ಜಲಪಾತಗಳ ಜಿಲ್ಲೆ ಅಂತ ಯಾವ್ದು ಕರಿತೀವಿ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆಯನ್ನು ಕರಿತೀವಿ ಹಾಗಾದ್ರೆ ದಾಂಡೇಲಿ ಒಳಗಡೆ ಕಾಗದ ಉತ್ಪಾದನೆ ಬಹಳಷ್ಟು ಫೇಮಸ್ ಆಗಿರೋದು ಪ್ರಸಿದ್ಧಿಯನ್ನು ಪಡ್ಕೊಂಡಿರೋದು ಅಂಡ್ ರವೀಂದ್ರನಾಥ್ ಠಾಗೂರ್ ಈ ಒಂದು ಬೀಚ್ ಕಂಡು ಬರುತ್ತೆ ಎಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಜೊತೆಗೆ ಓಂ ಬೀಚ್ ಆಗಿರ್ಬಹುದು ಅಥವಾ ಗೋಕರ್ಣ ಸಮೀಪದಲ್ಲಿ ಓಂ ಬೀಚ್ ಕಂಡು ಬರುತ್ತೆ ಸಿದ್ಧಿ ಅಂತಕ್ಕಂಥ ಬುಡಕಟ್ಟು ಸಮುದಾಯ ಏನಾಗುತ್ತೆ ಅಂತರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಇದೇನು ಅಂತಾರ ಕಾವಳಿ ತೀರ ಪ್ರದೇಶ ಮತ್ತು ಕರ್ನಾಟಕದ ಒಳಗಡೆ ಅತ್ಯಾಚಾರಣೆ ಪ್ರದೇಶ ಹೊಂದಿರತಕ್ಕಂತಹ ಉತ್ತರ ಕನ್ನಡ ಜಿಲ್ಲೆ ಇನ್ನು ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಮತ್ತೊಂದು ಕರಾವಳಿ ಜಿಲ್ಲೆ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕೆಳಭಾಗದಲ್ಲಿ ಇರೋದು ಯಾವುದು ಅಂತರ ಉಡುಪಿ ಜಿಲ್ಲೆ ಹೌದ ಕರಾವಳಿ ಮೂರು ಪ್ರ ಮೂರು ರಾಜ್ಯಗಳ ಮೂರು ಜಿಲ್ಲೆಗಳ ಕರಾವಳಿ ತೀರ ಪ್ರದೇಶ ಹೊಂದಿದಾವೆ ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಸೊ ನಾವು ನೋಡಿದ ಉತ್ತರ ಕನ್ನಡ ಆದ್ರೆ ನೆಕ್ಸ್ಟ್ ಹೋದ್ರ ಕೆಳಗಡೆ ಇರೋದು ಯಾವುದು ಅಂತಂದ್ರೆ ದಕ್ಷಿ ಇದು ಉಡುಪಿ ಜಿಲ್ಲೆ ಅಂತ ಹೇಳ್ತೀವಿ ಸೊ ಇದು ಕೂಡ ಕರಾವಳಿ ಜಿಲ್ಲೆ ಸೊ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಉಡುಪಿ ಜಿಲ್ಲೆ ಲಿಂಗಾನುಪಾತ ಅಂತಂದ್ರೆ ಒಂದು ಸಾವಿರ ಪುರುಷರಿಗೆ ಇರ್ತಕ್ಕಂಥ ಮಹಿಳೆಯರ ಪ್ರಮಾಣವನ್ನ ಲೆಕ್ಕ ಹಾಕೋದಕ್ಕೆ ಏನಂತ ಕರಿತೀವಿ ಅಂತಾರೆ ಸೆಕ್ಸ್ ರೇಷಿಯೋ ಅಥವಾ ಲಿಂಗಾನುಪಾತ ಅಂತ ಕರಿತೀವಿ ಹಾಗಾದ್ರೆ ಈ ಲಿಂಗಾನುಪಾತವನ್ನ ಅತಿ ಹೆಚ್ಚಾಗಿ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಉಡುಪಿ ಜಿಲ್ಲೆ ಹಾಗಾದ್ರೆ ಹತ್ತೊಂಬತ್ ನೂರ ಇಪ್ಪತ್ತೈದರೊಳಗಡೆ ಸಿಂಡಿಕೇಟ್ ಬ್ಯಾಂಕ್ ಅನ್ನ ಎಲ್ಲಿ ಸ್ಥಾಪನೆ ಮಾಡ್ಲಾಯ್ತು ಅಂತಂದ್ರ ಉಡುಪಿ ಜಿಲ್ಲೆಯೊಳಗಡೆ ಸ್ಥಾಪನೆ ಮಾಡ್ಲಾಗತ್ತೆ ಎಷ್ಟಲ್ಲಿ ಅಂತಂದ್ರ ಹತ್ತೊಂಬತ್ ನೂರ ಇಪ್ಪತ್ತೈದರೊಳಗಡೆ ಹೌದಾ ಉಡುಪಿ ಜಿಲ್ಲೆಯೊಳಗಡೆ ಏನ್ ಸ್ಥಾಪನೆ ಮಾಡ್ಲಾಗುತ್ತೆ ಅಂತಂದ್ರೆ ಸಿಂಡಿಕೇಟ್ ಬ್ಯಾಂಕನ್ನ ಸ್ಥಾಪನೆ ಮಾಡ್ಲಾಗತ್ತ ಉಡುಪಿಯಲ್ಲಿ ಮಣಿಪಾಲ್ ಅಂತಕ್ಕಂತಹ ವಿಶ್ವವಿದ್ಯಾಲಯ ಇದೆ ಆ ಸಿಂಡಿಕೇಟ್ ಬ್ಯಾಂಕ್ ಕೂಡ ಸ್ಥಾಪನೆ ಇಲ್ಲಿ ಅಂತ ಉಡುಪಿಯ ಮಣಿಪಾಲ್ ಒಳಗಡೆ ಸ್ಥಾಪನೆ ಆಗುತ್ತೆ ಉಡುಪಿಯೊಳಗಡೆ ಪ್ರಮುಖವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಯಾವುದು ಅಂತಂದ್ರ ಮಣಿಪಾಲ್ ಅಂತಕ್ಕಂತಹ ವಿಶ್ವವಿದ್ಯಾಲಯ ಕೂಡ ಕಂಡು ಬರುತ್ತೆ ಇನ್ನ ಇದು ಬಿಟ್ರೆ ಉಡುಪಿ ಜಿಲ್ಲೆ ಒಳಗಡೆ ಸೆಂಟ್ ಮೇರೀಸ್ ದ್ವೀಪ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ದ್ವೀಪ ಯಾವುದು ಅಂತಂದ್ರೆ ಸೆಂಟ್ ಮೇರೀಸ್ ದ್ವೀಪ ಅಂತ ಹೇಳ್ತೀವಿ ಅಂಡ್ ಇಲ್ಲಿ ಇದನ್ನು ಸ್ಥಳೀಯವಾಗಿ ಏನಂತ ಕರೀತಾರೆ ಅಂತ ತೊಣ್ಸೆಫಾರ್ ದ್ವೀಪ ಅಂತ ಕೂಡ ಕರೀತಾರೆ ಸೆಂಟ್ ಮೇರೀಸ್ ದ್ವೀಪವನ್ನ ಆ ಭಾಗದೊಳಗಡೆ ಸ್ಥಳೀಯವಾಗಿ ಏನ್ ಕರೀತಾರೆ ಅಂತಂದ್ರೆ ತೊಣ್ಸೆಫಾರ್ ದ್ವೀಪ ಅಂತ ಕೂಡ ಕರೀತಾರೆ ಇನ್ನ ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಗೋವಿಂದ ಪೈ ಅವ್ರ ಅವ್ರದ್ದು ಸಂಶೋಧನಾ ಕೇಂದ್ರ ಕೂಡ ಎಲ್ಲಿದೆ ಅಂತಂದ್ರೆ ಈ ಒಂದು ಉಡುಪಿ ಒಳಗಡೆ ಇದೆ ರಾಷ್ಟ್ರಕವಿ ಅಂತ ಕರ್ಸ್ಕೊಳ್ತಕ್ಕಂತ ಗೋವಿಂದ ಪೈ ಅವ್ರದ್ದು ಈ ಒಂದು ಸಂಶೋಧನಾ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡ್ಲಾಗುತ್ತೆ ಅಂತಂದ್ರೆ ಈ ಒಂದು ಉಡುಪಿಯಲ್ಲಿ ಸ್ಥಾಪನೆ ಮಾಡ್ಲಾಗಿದೆ ಜೊತೆಗೆ ಮ್ಯೂಸಿಯಂ ಆಫ್ ಐನಾಟೊಮಿ ಅಂಡ್ ಪ್ಯಾಥಾಲಜಿ ಕೂಡ ಏನಾಗುತ್ತೆ ಅಂತಂದ್ರೆ ಉಡುಪಿ ಒಳಗಡೆ ಕಂಡು ಬರುತ್ತೆ ಹೌದಾ ಸೊ ಅನಾಟೊಮಿ ಅಂತಂದ್ರೆ ಸಸ್ಯಗಳ ಭಾಗಗಳನ್ನ ಅಂದ್ರೆ ಎಕ್ಸ್ಟರ್ನಲ್ ಫೇಷರ್ ನ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಅನಾಟೊಮಿ ಅಂತ ಕರಿತೀವಿ ಇನ್ನ ಪ್ಯಾಥಾಲಜಿ ಅಂತಾರ ರೋಗಗಳ ವಿರುದ್ಧ ಹೋರಾಟ ಅಂದ್ರೆ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ ಅಂತ ಹೇಳ್ತೀವಿ ಇದು ಭಾರತದ ಅತಿ ದೊಡ್ಡ ಮ್ಯೂಸಿಯಂ ಆಫ್ ಅನಾಟೊಮಿ ಅಂಡ್ ಪ್ಯಾಥಾಲಜಿ ಆಗಿದೆ ಸೊ ಉಡುಪಿಯಲ್ಲಿ ಇರ್ತಕ್ಕಂಥದ್ದು ಅತಿ ದೊಡ್ಡ ಮ್ಯೂಸಿಯಂ ಅಂದ್ರೆ ಭಾರತದಲ್ಲೇನೆ ಅತಿ ದೊಡ್ಡ ಮ್ಯೂಸಿಯಂ ಯಾವ್ದು ಸಂಬಂಧಪಟ್ಟಂಗೆ ಅಂತಂದ್ರ ಎನೋಟೊಮಿ ಮತ್ತು ಪ್ಯಾಥಾಲಜಿ ಸಂಬಂಧಪಟ್ಟಂಗೆ ಅತಿ ದೊಡ್ಡ ಮ್ಯೂಸಿಯಂ ಅಂತ ಹೇಳ್ತೀವಿ ಇನ್ನ ಉಡುಪಿ ಜಿಲ್ಲೆಯ ಪಾಜಕ ಅಂತದ್ರಲ್ಲಿ ಈ ಮಧ್ವಾಚಾರ್ಯರು ಏನಾಗ್ತಾರೆ ಅಂದ್ರೆ ಕ್ರಿಸ್ತ ಶಕ ಹನ್ನೆರಡರೊಳಗಡೆ ಮಧ್ವಾಚಾರರ ಜನನ ಆಗತ್ತೆ ಸೊ ಈ ಒಂದು ಮಧ್ವಾಚಾರ್ಯ ಜನನ ಆಗತ್ತೆ ಎಲ್ಲಿ ಅಂತಂದ್ರ ಉಡುಪಿ ಜಿಲ್ಲೆಯ ಪಾಜಕ ಅಂತಕ್ಕಂತ ಪ್ಲೇಸ್ ಒಳಗಡೆ ಮಧ್ವಾಚಾರ ಜನನ ಆಗತ್ತೆ ಎಷ್ಟೊಳಗಡೆ ಅಂತಾರ ಕ್ರಿಸ್ತ ಶಕ ಹನ್ನೆರಡರಲ್ಲಿ ಅವ್ರ ಜನನ ಆಗತ್ತ ಹಾಗಾದ್ರೆ ಮಧ್ವಾಚಾರ್ಯರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಮತ್ತು ಶ್ರೀಕೃಷ್ಣನ ವಿಗ್ರಹವನ್ನ ಏನ್ ಮಾಡ್ತಾರೆ ಅಂತಾರ ಸ್ಥಾಪನೆ ಸ್ಥಾಪನೆ ಮಾಡ್ತಾರೆ ಸೊ ಉಡುಪಿ ಅಂತ ಬಂದಾಗ ನಮ್ ತಲೆಗೆ ಬರದೆ ಯಾವ್ದು ಅಂತಾರೆ ಶ್ರೀಕೃಷ್ಣ ಪರಮಾತ್ಮ ಸೊ ಹಾಗಾಗಿ ಈ ಒಂದು ಅಷ್ಟಮಠಗಳನ್ನ ಮತ್ತು ಶ್ರೀಕೃಷ್ಣ ಮೂರ್ತಿನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಹರಿ ಸಲ್ಲತ್ತೆ ಅಂತಾರ ಸಲ್ಲತ್ತೆ ಅದರ ಜೊತೆಗೆ ಉಡುಪಿಯಲ್ಲಿ ಕಣಕಣ ಕಿಂಡಿ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಅಂಡ್ ಜೊತೆಗೆ ಮರವಂತೆ ಮತ್ತು ಮಲ್ಪೆ ಬೀಚ್ ಗಳಾಗಿರ್ತಕ್ಕಂತಹ ಬೀಚ್ ಗಳು ಕೂಡ ಅಂತಂದ್ರೆ ಇಲ್ಲಿ ಕಂಡು ಬರ್ತವೆ ಇತ್ತೀಚೆಗೆ ಒಂದು ನ್ಯೂಸ್ ಒಳಗಡೆ ಇತ್ತು ಈ ಕರ್ನಾಟಕದ ಮರೀನಾ ಅಂತ ಬಿಟ್ಟು ಯಾವ್ದು ಕರಿತೀವಿ ಅಂತಂದ್ರೆ ಸೋಮೇಶ್ವರ್ ಬೀಚ್ ಕರಿತೀವಿ ಆ ಸೋಮೇಶ್ವರ್ ಬೀಚ್ ಇರೋದೆಲ್ಲಿ ಅಂತಂದ್ರ ಉಡುಪಿ ಒಳಗಡೆ ಹೌದಾ ಕರ್ನಾಟಕದ ಮರೀನಾ ಅಂತ ಹೇಳಿ ಯಾವ ಬೀಚ್ ಕರಿತೀವಿ ಅಂದ್ರೆ ಸೋಮೇಶ್ವರ ಬೀಚ್ ಕರಿತೀವಿ ಸೋಮೇಶ್ವರ ಬೀಚ್ ಕಂಡು ಇಲ್ಲಿ ಅಂತಂದ್ರೆ ಈ ಒಂದು ಉಡುಪಿ ಒಳಗಡೆ ಮಲ್ಪೆ ಬೀಚ್ ಆಗಿರ್ಬೋದು ಮರಿವಂತೆ ಬೀಚ್ ಆಗಿರ್ಬೋದು ಇವು ಕೂಡ ಅಂದ್ರೆ ಉಡುಪಿ ಜಿಲ್ಲೆ ಒಳಗಡೆ ಕಂಡು ಬರ್ತವೆ ಸೊ ಹಾಗಾದ್ರೆ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಕರಾವಳಿ ತೀರದ ಜಿಲ್ಲೆಗಳಲ್ಲಿ ಒಂದ್ ಯಾವುದು ಅಂತಂದ್ರ ಉಡುಪಿ ಜಿಲ್ಲೆ ಕೂಡ ಒಂದು ಸೊ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂತ ಜಿಲ್ಲೆ ಯಾವುದು ಅಂತಂದ್ರೆ ಉಡುಪಿ ಆಗಿದೆ ಹತ್ತೊಂಬತ್ತೂರ ಇಪ್ಪತ್ತೈದರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ಲಾಗುತ್ತೆ ಜೊತೆಗೆ ಉಡುಪಿಯಲ್ಲಿ ಮಣಿಪಾಲ್ ಅಂತಕ್ಕಂತಹ ವಿಶ್ವವಿದ್ಯಾಲಯ ಬಹಳಷ್ಟು ಫೇಮಸ್ ಆಗಿರೋದು ಅಂಡ್ ಸೇಂಟ್ ಮೆರೀಸ್ ಐಸ್ಲ್ಯಾಂಡ್ ಬಹಳಷ್ಟು ಇಂಪಾರ್ಟೆಂಟ್ ಅಂಡ್ ಅದನ್ನು ಸ್ಥಳೀಯವಾಗಿ ತೊನ್ಸೆಫರ್ ದ್ವೀಪ ಅಂತ ಕೂಡ ಕರಿತೀವಿ ಇನ್ನ ರಾಷ್ಟ್ರಕವಿ ಕುವಂ ಇದು ಗೋವಿಂದಪ್ಪ ಅವರ ಹೆಸರು ಮೇಲ್ಗಡೆ ಒಂದು ಸಂಶೋಧನಾ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದೆ ಅಂಡ್ ಭಾರತದ ಅತಿ ದೊಡ್ಡ ಈ ಒಂದು ಎನೋಟೊಮಿ ಮತ್ತು ಪ್ಯಾಥಾಲಜಿಕಲ್ ಮ್ಯೂಸಿಯಂ ಕೂಡ ಎಲ್ಲಿ ಕಂಡು ಬರುತ್ತೆ ಅಂತಂದ್ರ ಉಡುಪಿ ಒಳಗಡೆ ಕಂಡು ಬರುತ್ತೆ ಇನ್ನ ಉಡುಪಿ ಜಿಲ್ಲೆಯ ಪಾಜಕಾಂತದಲ್ಲಿ ಮಧ್ವಾಚಾರ ಏನ್ ಮಾಡ್ತಾರೆ ಮಧ್ವಾಚಾರ ಜನನ ಆಗತ್ತೆ ಸೊ ಹಾಗಾದ್ರೆ ಮಧ್ವಾಚಾರ ಉಡುಪಿಯಲ್ಲಿ ಅಷ್ಟಮಠಗಳನ್ನ ಮತ್ತು ಶ್ರೀಕೃಷ್ಣ ಮೂರ್ತಿಯನ್ನ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಈ ಉಡುಪಿಯಲ್ಲಿ ಕನಕನ ಕಿಂಡಿ ಅನ್ನೋದು ಸೊ ಕಂಡು ಬರುತ್ತೆ ಅಂಡ್ ಪ್ರಮುಖವಾಗಿ ಸೋಮೇಶ್ವರ್ ಬೀಚ್ ಆಗಿರ್ಬೋದು ಮರವಂತೆ ಬೀಚ್ ಆಗಿರ್ಬೋದು ಮಲ್ಪೆ ಬೀಚ್ ಆಗಿರ್ಬೋದು ಇವುಗಳು ಕೂಡ ಅಂತ ಕಂಡು ಬರ್ತವೆ ಇನ್ನ ಇದೇ ಕರಾವಳಿ ತೀರದ ಇರತಕ್ಕಂತಹ ಮತ್ತೊಂದು ಜಿಲ್ಲೆ ಯಾವುದು ಅಂತಂದ್ರ ದಕ್ಷಿಣ ಕನ್ನಡ ಮೂರ್ ಕರಾವಳಿ ಜಿಲ್ಲೆಗಳು ಅಂತ ಉತ್ತರ ಕನ್ನಡ ಅದ್ರ ಕೆಳಗಡೆ ಉಡುಪಿ ಅದ್ರ ಕೆಳಗಡೆ ಯಾವುದು ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಹಂಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಹತ್ತೊಂಬತ್ ನೂರ ಐವತ್ತಾರಕ್ಕಿಂತ ಮುಂಚೆ ಮದ್ರಾಸ್ ಪ್ರಾಂತ್ಯದೊಳಗಡೆ ಅಂದ್ರೆ ಮೈಸೂರು ಪ್ರಾಂತ್ಯ ಆಗೋಕ್ಕಿಂತ ಮುಂಚೆ ಅಂದ್ರೆ ಮೈಸೂರು ಪ್ರಾಂತ್ಯ ಏನ್ ಮದ್ರಾಸ್ ಪ್ರಾಂತ್ಯ ಬಾಂಬೆ ಪ್ರಾಂತ್ಯ ಅಂತ ಏನಿರ್ತಲ್ಲ ಏಕೀಕರಣಕ್ಕಿಂತ ಮುಂಚೆ ಅವಾಗ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಒಂದು ಅಹ್ ಪ್ರಾಂತ್ಯದಲ್ಲಿತ್ತು ಅಂತಾರ ಮದ್ರಾಸ್ ಪ್ರಾಂತ್ಯದಲ್ಲಿ ಇರುತ್ತೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಸಾಕ್ಷರತೆ ದರವನ್ನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಾರ ದಕ್ಷಿಣ ಕನ್ನಡ ಜಿಲ್ಲೆ ಹೌದಾ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಅಕ್ಷರಸ್ಥರ ಸಂಖ್ಯೆ ಆಗಿರ್ಬೋದು ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಎಲ್ಲಿ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಹಾಗಾದ್ರೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರೊಳಗಡೆ ಇಂದಿರಾ ಗಾಂಧಿ ಅವರು ನವಮಂಗಳೂರು ಬಂದರನ್ನ ಏನ್ ಮಾಡ್ತಾರೆ ಅಂತಾರ ಉದ್ಘಾಟನೆ ಮಾಡ್ತಾರೆ ಸಾವಿರದ ನವಮಂಗಳೂರು ಬಂದರು ಕಂಡು ಎಲ್ಲಿ ಅಂತಾರ ದಕ್ಷಿಣ ಕನ್ನಡ ಜಿಲ್ಲೆಯೊಳಗಡೆ ಕಂಡು ಬರುತ್ತೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರೊಳಗಡೆ ಇಂದಿರಾಗಾಂಧಿ ಅವ್ರ ಏನ್ಮಾಡ್ತಾರೆ ಅಂತಂದ್ರೆ ಈ ಮಂಗಳೂರು ಬಂದರನ್ನ ನವಮಂಗಳೂರು ಬಂದರನ್ನ ಉದ್ಘಾಟನೆ ಮಾಡ್ತಾರೆ ಇನ್ನ ಇದು ಕರ್ನಾಟಕದ ಅತಿ ದೊಡ್ಡ ಬಂದರಾಗಿದೆ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಅತಿ ದೊಡ್ಡ ಬಂದರು ಯಾವುದು ಅಂತಂದ್ರ ನವಮಂಗಳೂರು ಬಂದರು ಸೊ ಹಾಗಾದ್ರೆ ಈ ಮಂಗಳೂರು ಬಂದರನ್ನ ಏನಂತ ಕರಿತೀವಿ ಅಂತ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ಹೌದಾ ಸೊ ನವಮಂಗಳೂರು ಬಂದರನ್ ಏನಂತ ಕರಿತೀವಿ ಅಂತ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ಸೊ ಈ ಮಂಗಳೂರು ಕಂಡು ಎಲ್ಲಿ ಅಂತಂದ್ರ ದಕ್ಷಿಣ ಕನ್ನಡದಲ್ಲಿ ಇನ್ನ ಮಂಗಳೂರಿನಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಎಲ್ಲಿ ಕಂಡು ಬರುತ್ತೆ ಅಂತಂದ್ರ ಮಂಗಳೂರು ಒಳಗಡೆ ಕಂಡು ಬರುತ್ತೆ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಮತ್ತೆ ಯಾವ ರೀತಿ ನಾವು ಬಾಂಬೆ ಹೈ ಅಂತ ಏನ್ ನೋಡ್ತಿವೋ ನಮ್ಮ ಭಾರತ ಬಂದಾಗ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಅಂದಾಗ ನಮ್ಗೆ ಏನ್ಪಾಗೋದು ಬಾಂಬೆ ಹೈ ಅದೇ ರೀತಿ ಕರ್ನಾಟಕದ ಒಳಗಡೆ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಸ್ಥಾಪನೆ ಎಲ್ಲಿ ಅಂತಂದ್ರ ಮಂಗಳೂರು ಒಳಗಡೆ ಸ್ಥಾಪನೆ ಆಗುತ್ತೆ ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಗಳ ಜಿಲ್ಲೆಯನ್ನ ಏನಂತ ಕರೀತಾರೆ ಅಂತಂದ್ರ ಬೆಂಗಳೂರು ಅಂದ್ರ ಬ್ಯಾಂಕುಗಳ ತವರು ಅಂತ ಕರೀತಾರೆ ಹೌದಾ ಅಥವಾ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಕ್ಯಾಡೆಲ್ಸ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಕೂಡ ಕರಿತೀವಿ ಅಥವಾ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ ಯಾವ್ದನ್ನ ಅಂತಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡೂನು ಸೊ ದಕ್ಷಿಣ ಕನ್ನಡ ಜಿಲ್ಲೆನೇನ ಕರಿತೀವಿ ಅಂತಂದ್ರ ಬ್ಯಾಂಕುಗಳ ತೊಟ್ಟಿಲು ಅಂತ ಕೂಡ ಕರೀತಾರೆ ಇನ್ನ ಕರ್ನಾಟಕ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರ ಮಂಗಳೂರಲ್ಲಿ ಇದೆ ಸೊ ಇವಾಗ ನಾವು ಖಾಸಗಿ ವಲಯದಲ್ಲಿ ಉಡ್ತಕ್ಕಂತ ಕರ್ನಾಟಕದ ಬ್ಯಾಂಕ್ ಯಾವುದು ಅಂದ್ರ ಕರ್ನಾಟಕ ಅಂತಕ್ಕಂತ ಏನ್ ಬ್ಯಾಂಕ್ ಇದನೋ ಅದ್ರದ್ದು ಕೇಂದ್ರ ಕಚೇರಿ ಎಲ್ಲಿ ಅಂತಂದ್ರ ಮಂಗಳೂರು ಒಳಗಡೆ ಕೇಂದ್ರ ಕಚೇರಿ ಇದೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಭಾಷೆಯನ್ನ ಹೆಚ್ಚಾಗಿ ಏನ್ ಮಾಡ್ತಾರೆ ಅಂತ ಮಾತನಾಡ್ತಕ್ಕಂಥ ಭಾಷೆ ಕನ್ನಡಕ್ಕಿಂತ ತುಳು ಭಾಷೆಯನ್ನ ಅತಿ ಹೆಚ್ಚಾಗಿ ಮಾತನಾಡ್ತಕ್ಕಂಥ ಸಿಗ್ತಾರೆ ಇನ್ನ ದಕ್ಷಿಣ ಕನ್ನಡದ ಮೂಡಬಿದ್ರಿಯಲ್ಲಿ ಸಾವಿರ ಕಂಬಗಳ ಜೈನರ ಬಸದಿ ಏನಾಗುತ್ತೆ ಅಂತಂದ್ರೆ ನಿರ್ಮಾಣ ಆಗಿದೆ ಮೂಡಬಿದಿರಿ ಹೌದಾ ಸೊ ಈ ದಕ್ಷಿಣ ಕನ್ನಡ ಜಿಲ್ಲೆಯೊಳಗಡೆ ಇರ್ತಕ್ಕಂಥ ಮೂಡಬಿದ್ರೆ ಏನು ಕೇಳ್ತಾರೆ ಅಂದ್ರೆ ಸಾವಿರ ಕಂಬಗಳ ಜೈನರ ಬಸದಿ ಇದೆ ಸೊ ಇದು ಏನಾಗುತ್ತೆ ಅಂದ್ರೆ ಮೂಡಬಿದ್ರೆ ಒಳಗಡೆ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಜೈನರ ಕಾಶಿ ಅಂತ ಕೂಡ ಕರಿತೀವಿ ಜೈನರ ಕಾಶಿ ಅಂತ ಕರ್ಸ್ಕೊಳ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಅಂತಕ್ಕಂಥ ಸ್ಥಳದಲ್ಲಿ ಏನಿದೆ ಅಂತಂದ್ರೆ ಬಿಸಿ ನೀರಿನ ಬುಗ್ಗೆಗಳು ಕಂಡು ಬರ್ತವೆ ಹೌದಾ ಸೊ ಬಿಸಿ ನೀರಿನ ಬುಗ್ಗೆಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಅಂತಕ್ಕಂಥ ಪ್ಲೇಸ್ ಒಳಗಡೆ ಬಿಸಿ ನೀರಿನ ಬುಗ್ಗೆಗಳು ಕೂಡ ಕಂಡು ಬರ್ತವೆ ಇನ್ನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥದ್ದು ಯಾವ್ದು ಅಂತಾರ ಧರ್ಮಸ್ಥಳ ಸೊ ಯಾವ ನದಿಯ ದಂಡೆ ಮೇಲ್ಗಡೆ ಇದೆ ಅಂತಂದ್ರೆ ನೇತ್ರಾವತಿ ನದಿಯ ದಂಡೆ ಮೇಲ್ಗಡೆ ಇದೆ ಹೌದಾ ಸೊ ಹಾಗಾದ್ರೆ ಇಲ್ಲಿನ ಮೂಲ ದೈವ ಯಾರು ಅಂತಂದ್ರ ಅಣ್ಣಪ್ಪ ಸ್ವಾಮಿ ಅಂದ್ರೆ ನಾವು ಮಂಜುನಾಥ ಧರ್ಮಸ್ಥಳದ ಮಂಜುನಾಥ ಅಂತ ಏನ್ ಹೇಳ್ತೀವಿ ಸೊ ಮೂಲ ದೈವತ್ವ ಯಾವ್ದು ಯಾರಿದ ಯಾರು ಅಂತಂದ್ರ ಅಣ್ಣಪ್ಪ ಸ್ವಾಮಿ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಧರ್ಮಸ್ಥಳ ಕಂಡು ಬರೋದು ಕೂಡ ಯಾವ ನದಿ ತೀರದಲ್ಲಿ ಅಂತಂದಾಗ ನೇತ್ರಾವತಿ ನದಿಗೆ ಸಂಬಂಧಪಟ್ಟಂಗೆ ಸೊ ನೇತ್ರಾವತಿ ನದಿ ತೀರದಲ್ಲಿ ಕಂಡು ಬರುತ್ತೆ ಜೊತೆಗೆ ಇಲ್ಲಿ ಕೋಣವನ್ನು ಸ್ಪರ್ಧೆಗಳಿಗೆ ಬಳಸ್ತಕ್ಕಂತಹ ಕಂಬಳ ಕೂಡ ಪ್ರಸಿದ್ಧ ಜಾನಪದ ಕ್ರೀಡೆಯಾಗಿದೆ ಸೊ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜಾನಪದ ಕ್ರೀಡೆ ಯಾವುದು ಅಂತಂದ್ರೆ ಕಂಬಳ ಅಂತ ಹೇಳ್ತೀವಿ ಕೋಣಗಳನ್ನ ಊಟ ಅಂದ್ರೆ ಕೋಣವನ್ನ ಸ್ಪರ್ಧೆ ಇದು ಸೊ ಒಂದು ಕ್ರೀಡೆ ಜಾನಪದ ಕ್ರೀಡೆ ಯಾವ ರಾಜ್ಯ ಯಾವ ಜಿಲ್ಲೆದು ಅಂತಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಗೋಡಂಬಿ ಬೆಳಿತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅದ ಅತಿ ಹೆಚ್ಚು ಗೋಡಂಬಿ ಬೆಳೀತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಇದೇ ಒಂದು ಗೋಡಂಬಿ ಬೆಳೆಗೆ ಸಂಬಂಧಪಟ್ಟಂಗೆ ಎಂಡೋ ಸಲ್ಫಾನ್ ಚಳುವಳಿ ಕೂಡ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಡೆದಿರುತ್ತೆ ಯಾವುದು ಅಂತಂದ್ರೆ ಎಂಡೋ ಸಲ್ಫಾನ್ ಅಂತಕ್ಕಂತಹ ಚಳವಳಿ ಕೂಡ ಏನಾಗುತ್ತೆ ಅಂತಾರ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ನಡೆದಿರುತ್ತೆ ನಮ್ಮ ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಾಗುತ್ತೆ ಅಂತಂದ್ರೆ ಸ್ಥಾಪನೆ ಆಗಿದೆ ಹೌದಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಆಗಿರೋದೆ ಅಂತಂದ್ರ ಮಂಗಳೂರು ಒಳಗಡೆ ಅದು ಬಿಟ್ರೆ ಭಾರತದ ಮೊಟ್ಟ ಮೊದಲ ಮೀನುಗಾರಿಕೆ ಕಾಲೇಜ್ ಅನ್ನ ಮಂಗಳೂರು ಒಳಗಡೆ ಸ್ಥಾಪನೆ ಮಾಡ್ತಾರೆ ಹೌದಾ ಈ ಒಂದು ಭಾರತದ ಮೊಟ್ಟ ಮೊದಲ ಮೀನುಗಾರಿಕಾ ಕಾಲೇಜ್ ಸ್ಥಾಪನೆ ಎಲ್ಲಿ ಅಂತಂದ್ರ ಮಂಗಳೂರು ಒಳಗಡೆ ್ ಬಿಟ್ರೆ ವೇನೂರು ಅಂತಕ್ಕಂತ ಪ್ಲೇಸ್ ಒಳಗಡೆ ಗೊಮ್ಮಟೇಶ್ವರನ ವಿಗ್ರಹ ಏನಾಗುತ್ತೆ ಅಂತ ಸ್ಥಾಪನೆ ಆಗುತ್ತೆ ಎಲ್ಲಿ ಅಂತಂದ್ರೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ವೇನೂರ ಒಳಗಡೆ ಗೊಮ್ಮಟೇಶ್ವರನ ವಿಗ್ರಹ ಕೂಡ ಇದೆ ಇಲ್ಲಿ ಪ್ರಮುಖವಾಗಿ ದಕ್ಷಿಣ ಕನ್ನಡ ಅಂತಾಗ ಒಂದು ಕರಾವಳಿ ತೀರ ಪ್ರದೇಶ ಹೌದು ಅದ ಕರಾವಳಿ ತೀರದ ಜಿಲ್ಲೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ನಾವು ಪ್ರಮುಖವಾಗಿ ಆ ಮದ್ರಾಸ್ ಪ್ರಾಂತ್ಯದ ಏನಾಗಿರುತ್ತೆ ಅಂದ್ರೆ ಹಂಚಿಕೆ ಆಗಿರುತ್ತೆ ಸೊ ಕರ್ನಾಟಕದ ಒಳಗಡೆ ಅತಿ ಹೆಚ್ಚು ಸಾಕ್ಷ ಲಿಂಗಾನುಪಾತ ಅಂದಾಗ ಉಡುಪಿ ನನಗೆ ಬರ್ಬೇಕು ಸಾಕ್ಷತೆ ಅಂದಾಗ ಯಾವ್ದು ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನನಗೆ ಬರ್ಬೇಕು ಇಂದಿರಾಗಾಂಧಿ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ನವಮಂಗಳೂರು ಬಂದರ ಕೂಡ ಕಂಡು ಬರುತ್ತೆ ಎಲ್ಲಿ ಅಂತಂದ್ರೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಸೊ ಇನ್ನ ಇನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವ್ದನ್ ಕರಿತೀವಿ ಅಂತಂದ್ರ ಮಂಗಳೂರನ್ನ ಕರಿತೀವಿ ಜೊತೆಗೆ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಸ್ಥಾಪನೆ ಆಗಿರೋದು ಎಲ್ಲಿ ಅಂತಂದ್ರ ಮಂಗಳೂರಲ್ಲಿ ಸ್ಥಾಪನೆ ಆಗಿದೆ ಅಂಡ್ ಬ್ಯಾಂಕುಗಳ ತೊಟ್ಟಿಲು ಅಂತ ಯಾವ್ದು ಕರಿತೀವಿ ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನ ಕರಿತೀವಿ ಇನ್ನ ಕರ್ನಾಟಕ ಅಂತಕ್ಕಂಥ ಏನ್ ಬ್ಯಾಂಕ್ ಇದನ್ನೋ ಖಾಸಗಿ ವಲಯದ ಕೆಲಸ ಮಾಡ್ತಕ್ಕಂತ ಬ್ಯಾಂಕ್ ಅದ್ರ ಕೇಂದ್ರ ಕಚೇರಿ ಕೂಡ ಸ್ಥಾಪನೆ ಆಗಿರೋದೆ ಅಂತಾರ ಮಂಗಳೂರಲ್ಲೂ ಮಂಗಳೂರಲ್ಲಿ ಇದೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ತುಳು ಭಾಷಣ ಮಾಡ್ತಾನೆ ಜನರತೆ ಜನರು ಅತಿ ಹೆಚ್ಚಾಗಿ ಕಂಡು ಇನ್ನ ದಕ್ಷಿಣ ಕನ್ನಡ ಮೂಡಬಿದ್ರಿ ಒಳಗಡೆ ಸಾವಿರ ಕಂಬಗಳ ಬಸದಿ ಅಂದ್ರೆ ಅದನ್ನ ಜೈನರ ಕಾಶಿ ಅಂತ ಕೂಡ ಕಂಡು ಬರ್ತೀವಿ ಇದು ಕೂಡ ಕಂಡು ಬರೋದು ಎಲ್ಲಿ ಅಂತಾರ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಒಳಗಡೆ ಬಿಸಿ ನೀರಿನ ಬುಗ್ಗೆಗಳೇನಾಗ್ತಾವ ಅಂತಂದ್ರೆ ಕಂಡು ಬರ್ತವೆ ಅದ್ರ ಜೊತೆಗೆ ನೇತ್ರಾವತಿ ನದಿ ನದಿಗೆ ದಂಡೆಯ ಮೇಲ್ಗಡೆ ಧರ್ಮಸ್ಥಳ ಅಂತಕ್ಕಂತಹ ಧಾರ್ಮಿಕ ಕ್ಷೇತ್ರ ಕೂಡ ಇದೆ ಜೊತೆಗೆ ಕೋಣಗಳ ಸ್ಪರ್ಧೆಗೆ ಸಂಬಂಧಪಟ್ಟಂಗೆ ಕಂಬಳ ಯಾವ ಜಿಲ್ಲೆ ಸಂಬಂಧಪಟ್ಟಂಗೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಸಂಬಂಧಪಟ್ಟಂಗೆ ಒಂದು ಜಾನಪದ ಕ್ರೀಡೆ ಅಂತ ಹೇಳ್ತಿವಿ ಇನ್ನ ಕರ್ನಾಟಕದ ಕಡೆ ಅತಿ ಹೆಚ್ಚು ಗೋಡಂಬಿ ಬೆಳೀತಕ್ಕಂತ ಜಿಲ್ಲೆ ಯಾವುದು ಅಂತಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಅಂಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತಂದ್ರ ಮಂಗಳೂರಲ್ಲಿ ಇದೆ ಇನ್ನ ಭಾರತದ ಮೊಟ್ಟ ಮೊದಲ ಮೀನುಗಾರಿಕಾ ಕಾಲೇಜ್ ಸ್ಟಾರ್ಟ್ ಆಗಿರೋದು ಎಲ್ಲಿ ಅಂತಂದ್ರೆ ಮಂಗಳೂರು ಒಳಗಡೆ ಸ್ಥಾಪನೆ ಆಗುತ್ತೆ ಅಂಡ್ ಇಲ್ಲಿ ಒಂದು ಬಾಹುಬಲಿ ಅದರ ಗೊಮ್ಮಟೇಶ್ವರನ ಮೂರ್ತಿ ಕೂಡ ಇದೆ ಎಲ್ಲಿ ಅಂತಂದ್ರ ಈ ಒಂದು ವೈನೂರ್ ಒಳಗಡೆ ಸೊ ಇದೇನು ಅಂತಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ತೀರದ ಪ್ರದೇಶಗಳಲ್ಲಿ ಕರಾವಳಿ ತೀರದ ಅಂದ್ರ ಉತ್ತರ ಕನ್ನಡ ಆದ್ರೆ ಕೆಳಗಡೆ ಉಡುಪಿ ಉಡುಪಿ ಕೆಳಗಡೆ ಯಾವುದು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸೊ ಇದಾದ ನಂತರ ನಾವು ನೋಡತಕ್ಕಂತ ಇಪ್ಪತ್ನಾಲ್ಕನೇ ಜಿಲ್ಲೆ ಯಾವುದು ಅಂತಂದ್ರೆ ಚಾಮರಾಜನಗರ ಜಿಲ್ಲೆ ಅಂತ ಹೇಳ್ತೀವಿ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರವು ಕೇರಳ ಮತ್ತು ತಮಿಳುನಾಡಿನೊಂದಿಗೆ ಏನಾಗುತ್ತೆ ಅಂದ್ರೆ ಗಡಿಯನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಾರ ಚಾಮರಾಜನಗರ ಅಂದ್ರೆ ಅದು ಯಾವ ಎರಡು ರಾಜ್ಯಗಳ ಗಡಿಯನ್ನು ಹೊಂದಿದೆ ಅಂತಂದ್ರೆ ಒಂದು ಕೇರಳ ಇನ್ನೊಂದು ಯಾವುದು ಅಂತಂದ್ರೆ ತಮಿಳ್ನಾಡು ಸರ್ ಚಾಮರಾಜನಗರ ಬಿಳಿಗುಂಡ್ಲು ಮತ್ತು ಕಾವೇರಿ ಜಲಮಾಪನ ಕೇಂದ್ರ ಅಂದ್ರೆ ಈ ಒಂದು ಚಾಮರಾಜನಗರದ ಬಿಳಿಗುಂಡ್ಲು ಅಂತಕ್ಕಂಥ ಪ್ಲೇಸ್ ಒಳಗಡೆ ಯಾವುದು ಅಂತಂದ್ರ ಬಿಳಿಗುಂಡ್ಲು ಅಂತಕ್ಕಂಥ ಪ್ಲೇಸ್ ಒಳಗಡೆ ಈ ಒಂದು ಕಾವೇರಿ ಜಲಮಾಪನ ಕೇಂದ್ರ ಸ್ಥಾಪನೆ ಆಗಿದೆ ಎಲ್ಲಿ ಅಂತಾರ ಚಾಮರಾಜನಗರದ ಬಿಳಿಗುಂಡ್ಲು ಪ್ಲೇಸ್ ಒಳಗಡೆ ಇನ್ನ ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣ ಮತ್ತು ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿರ್ತಕ್ಕಂಥ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಸ್ಥಾಪ ಎಲ್ಲಿದೆ ಅಂತಂದ್ರೆ ಚಾಮರಾಜನಗರದೊಳಗಡೆ ಕಂಡು ಬರುತ್ತೆ ಮೊನ್ನೆ ನಾವು ಆ ರಾಷ್ಟ್ರೀಯ ಉದ್ಯಾನವನಗಳನ್ನ ಕ್ಲಾಸ್ ನೋಡುವಂತ ನಾವು ನೋಡಿದ್ವಿ ಕರ್ನಾಟಕದ ಅತಿ ದೊಡ್ಡ ಮತ್ತು ಭಾರತದ ಮೊಟ್ಟ ಹುಲಿ ಸಂರಕ್ಷಣಾ ತಾಣ ಯಾವುದು ಅಂತಂದ್ರ ಅದು ಬಂಡೀಪುರ ನ್ಯಾಷನಲ್ ಇದು ಭಾರತ ಈ ಒಂದು ಹುಲಿ ಯೋಜನೆ ಹುಲಿ ಯೋಜನೆ ಅಧೀನದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಕರ್ನಾಟಕದ ಮೊದಲ ತಾಣ ಯಾವುದು ಅಂತಂದ್ರೆ ಬಂಡೀಪುರ ಅಂಡ್ ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಂದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಸೊ ಇದು ಕಂಡು ಬರೋದು ಎಲ್ಲಿ ಅಂತಂದ್ರೆ ಚಾಮರಾಜನಗರದಲ್ಲಿ ಇನ್ನ ಇದು ಇದು ಕರ್ನಾಟಕದ ದಕ್ಷಿಣದ ತುತ್ತ ತುದಿಯ ಜಿಲ್ಲೆಯಾಗಿದೆ ಅದ ದಕ್ಷಿಣದ ತುತ್ತ ತುದಿಯ ಜಿಲ್ಲೆನ ಯಾವುದು ಅಂತಾರೆ ಚಾಮರಾಜನಗರ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೆಯುವ ಕರ್ನಾಟಕದ ಏಕೈಕ ಜಿಲ್ಲೆಯಾಗಿದೆ ಹೌದಾ ಸೊ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಈಶಾನ್ಯ ಭಾಗದಿಂದ ಏನ್ ಬರ್ತಾವೆ ಅವುಗಳನ್ನ ನಿಲ್ಲಿಸ್ಬಿಟ್ಟು ಮಳೆಯನ್ನ ಸುರಿಸ್ಕೊಳ್ತಕ್ಕಂತಹ ಅಥವಾ ಮಳೆಯನ್ನ ಪಡಿತಕ್ಕಂತಹ ಏಕೈಕ ಜಿಲ್ಲೆ ಯಾವುದು ಅಂತಂದ್ರೆ ಚಾಮರಾಜನಗರ ಇನ್ನ ಆಣೆಗಳನ್ನ ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಬಿಳಿಗಿರಿ ರಂಗನ ಬೆಟ್ಟವು ಇಲ್ಲಿದೆ ಹೌದಾ ಸೊ ಅದ್ರ ಜೊತೆಗೆ ಬಿಳಿಗಿರಿ ರಂಗನ ಬೆಟ್ಟ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಬಿಟಿಆರ್ ಅಂತ ಕೂಡ ಹೇಳ್ತೇವೆ ಇದನ್ನ ನೆಕ್ಸ್ಟ್ ಈ ಒಂದು ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ನಡುವೆ ವಿವಾದ ಈ ಬಿಟೇರ್ ಅಂತಕ್ಕಂಥದ್ದು ಸಿಂಹಗಳ ಈ ಒಂದು ಹುಲಿ ರಕ್ಷಣಾ ತಾಣ ಹೌದಾ ಹುಲಿ ರಕ್ಷಣಾ ತಾಣ ಅಂತ ಹೇಳ್ತೀವಿ ಹುಲಿ ರಕ್ಷಣಾ ತಾಣ ಯಾವುದು ಅಂತಾರ ಹುಲಿಗಳನ್ನ ರಕ್ಷಣೆ ಮಾಡ್ತಕ್ಕಂತ ಒಂದು ಹುಲಿ ಮೀಸಲು ಪ್ರದೇಶ ಕೂಡ ಯಾವುದು ಅಂತಂದ್ರೆ ಬಿಳಿಗಿರಿ ರಂಗನ ರಂಗನ ಬೆಟ್ಟ ಅಂತ ಹೇಳ್ತೀವಿ ನಾ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ನಡುವೆ ವಿವಾದ ಇರತಕ್ಕಂತ ಹೊಗೆನ್ಕಲ್ ಜಲಪಾತ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಕೂಡ ಚಾಮರಾಜನ ಅಂದ್ರೆ ಹೊಗೆನ್ಕಲ್ ಜಲಪಾತ ಅಂತ ಏನ್ ಹೇಳ್ತೀವಿ ಸೊ ತಮಿಳುನಾಡು ಮತ್ತು ಕರ್ನಾಟಕದ ಮುಖ್ಯವಾಗಿ ಹೊಗೆನ್ಕಲ್ ಜಲಪಾತ ಬರೋದು ತಮಿಳುನಾಡು ಮತ್ತು ಈ ಒಂದು ಕರ್ನಾಟಕದ ಬೋರ್ಡ್ರೊಳಗಡೆ ಸೊ ಹಾಗಾದ್ರೆ ಈ ಒಂದು ಹೊಗೆನ್ಕಲ್ ಜಲಪಾತ ಮುಖ್ಯವಾಗಿ ಅನ್ಕೊಂಡಿರೋದು ಇಲ್ಲಿ ಅಂತಾರ ಕರ್ನಾಟಕದ ಚಾಮರಾಜನಗರಕ್ಕೆ ಸಂಬಂಧಪಟ್ಟಂಗೆ ಸೊ ಸೋಲಿಗ ಮತ್ತು ಗೊಂದಲಿಗ ಅಂತಕ್ಕಂಥ ಬುಡಕಟ್ಟು ಸಮುದಾಯಗಳು ಏನಾಗ್ತಾವ ಅಂದ್ರೆ ಚಾಮರಾಜನಗರದಲ್ಲಿ ಕಂಡು ಬರ್ತಾವ ಯಾವ ಎರಡು ಸಮುದಾಯಗಳು ಅಂತಾರ ಒಂದು ಸೋಲಿಗ ಇನ್ನೊಂದು ಯಾವುದು ಅಂತ ಗೊಂದಲಿಗ ಅಂತಕ್ಕಂತ ಬುಡಕಟ್ಟು ಸಮುದಾಯಗಳು ಹಾಗಾದ್ರೆ ಕಾವೇರಿ ನದಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಭರಚುಕ್ಕಿ ಜಲಪಾತ ಏನಾಗುತ್ತೆ ಅಂತಂದ್ರ ಕಾವೇರಿ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಭರಚುಕ್ಕಿ ಅಂತಕ್ಕಂಥ ಜಲಪಾತ ಚಾಮರಾಜನಗರದಲ್ಲಿ ಕಂಡು ಬರ್ತವೆ ಸೊ ಚಾಮರಾಜನಗರದಲ್ಲಿ ಕಂಡು ಬರ್ತವೆ ಸೊ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಚಾಮರಾಜನಗರ ಅಂತಕ್ಕಂಥದ್ದು ಬಹಳ ಫೇಮಸ್ ನೆನ್ಪಿಟ್ಕೊಡ್ರಿ ಸೊ ಇಲ್ಲಿ ಒಂದು ಯಾವ್ದು ಅಂತಂದ್ರೆ ಹೊಗೆನಕಲ್ ಜಲಪಾತದ ಬಗ್ಗೆ ಬಿಳಿಗಿರಿ ರಂಗನ ಬೆಟ್ಟ ಆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಭರಚುಕ್ಕಿ ಅಂತಕ್ಕಂತಹ ಜಲಪಾತ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ಪಡಿತಕ್ಕಂತಹ ಏಕೈಕ ಜಿಲ್ಲೆ ಯಾವುದು ಅಂತಂದ್ರೆ ಚಾಮರಾಜನಗರ ಹುಲಿ ಸಂರಕ್ಷಣಾ ತಾಣ ಕೂಡ ಏನಾಗುತ್ತೆ ಅಂದ್ರೆ ಇಲ್ಲಿದೆ ಜೊತೆಗೆ ದಕ್ಷಿಣದ ತುತ್ತ ತುದಿ ಯಾವುದು ಅಂತಾರೆ ಚಾಮರಾಜನಗರ ಅದೇ ರೀತಿ ಕೇರಳ ಮತ್ತು ತಮಿಳ್ನಾಡು ತಮಿಳುನಾಡು ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅಂಡ್ ಬಿಳಿಗುಂಡ್ಲು ಅಂತಕ್ಕಂಥದ್ರಲ್ಲಿ ಕಾವೇರಿ ಜಲಮಾಪನ ಕೇಂದ್ರವಿದೆ ಜೊತೆಗೆ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ ಕೂಡ ಏನಾಗತ್ತೆ ಅಂತಂದ್ರೆ ಇರ್ತಕ್ಕಂಥ ಬಂಡೀಪುರ ಕೂಡ ಎಲ್ಲಿ ಕಂಡು ಬರುತ್ತೆ ಅಂತಾರ ಈ ಒಂದು ಚಾಮರಾಜನಗರದಲ್ಲಿ ಕಂಡುಬರುತ್ತೆ ಬರುತ್ತೆ ಸೊ ಇದು ಜಿಲ್ಲೆ ಆದ್ರೆ ಇಪ್ಪತ್ನಾಲ್ಕನೇ ಜಿಲ್ಲೆ ಆದ್ರೆ ಇನ್ ಇಪ್ಪತ್ತೈದನೇ ಜಿಲ್ಲೆಯಾಗಿ ಯಾವ್ದು ನೋಡ್ತೀವಿ ಅಂತಂದ್ರೆ ಕೊಡಗು ಜಿಲ್ಲೆಯನ್ನ ನೋಡ್ತೀವಿ ಹೌದಾ ಇಪ್ಪತ್ತೈದನೇ ಜಿಲ್ಲೆಯಾಗಿ ಕೊಡಗು ಜಿಲ್ಲೆ ಹತ್ತೊಂಬತ್ ನೂರ ಕಿಂತ ಮುಂಚೆ ಇದು ಪ್ರತ್ಯೇಕ ರಾಜ್ಯವಾಗಿತ್ತು ಅದ ಹತ್ತೊಂಬತ್ತು ಕೊಡಗು ಪ್ರಾಂತ್ಯನ ಸಪರೇಟ್ ಆಗೇ ಇರುತ್ತೆ ಅದ ಯಾವುದೇ ಮದ್ರಾಸ್ ಪ್ರಾಂತ್ಯ ಬಾಂಬೆ ಪ್ರಾಂತ್ಯದೊಳಗಡೆ ಸೇರ್ಕೊಂಡ್ರಾಗ ಕೊಡಗು ಪ್ರಾಂತ್ಯನ ಸಪ್ರೇಟ್ ಆಗಿರುತ್ತೆ ಇಲ್ಲಿ ಹೆಚ್ಚಾಗಿ ಕೊಡವ ಭಾಷೆಯ ಜನ ಏನಾಗ್ತಾರೆ ಅಂದ್ರೆ ಕಂಡು ಬರ್ತಾರೆ ಅಂದ್ರೆ ಕೊಡವ ಲ್ಯಾಂಗ್ವೇಜ್ ಅನ್ನ ಮಾತನಾಡತಕ್ಕಂತ ಜನರು ಅತಿ ಹೆಚ್ಚಾಗಿ ಕೊಡಗು ಜಿಲ್ಲೆ ಒಳಗಡೆ ಕಂಡು ಬರ್ತಾರೆ ಇದನ್ನ ಮೊದಲು ಏನಂತ ಕರಿತಾ ಇದ್ರು ಅಂತಾರ ಕೂರ್ಗ್ ಅಂತ ಕರಿ ಇವಾಗ ಮಣ್ಣನ ಕೂರ್ಗ್ ಅಂತಾನೆ ಕರಿತೀವಿ ಬಟ್ ಎಕ್ಸಾಕ್ಟ್ ಆಗ್ರೆ ಹೆಸರಿನೋ ಬಂದಾಗ ಕೊಡಗು ಅಂತ ಹೇಳ್ತೀವಿ ಕೂರ್ಗ್ ಅಂತ ಕರಿತಾರೆ ಕರ್ನಾಟಕದೊಳಗಡೆ ಅತಿ ಕಡಿಮೆ ಜನಸಂಖ್ಯೆ ಮತ್ತು ಅತಿ ಕಡಿಮೆ ಜನಸಾಂದ್ರತೆನ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಕೊಡಗು ಜಿಲ್ಲೆ ನಮ್ಮ ಕರ್ನಾಟಕದೊಳಗಡೆ ಅತಿ ಕಡಿಮೆ ಜನಸಂಖ್ಯೆಯನ್ನ ಮತ್ತು ಅತಿ ಕಡಿಮೆ ಜನಸಾಂದ್ರತೆನ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಕೊಡಗು ಜಿಲ್ಲೆ ಅಂತ ಹೇಳ್ತೀವಿ ಹಾಗಾದ್ರೆ ಕೊಡಗು ಜಿಲ್ಲೆಯನ್ನ ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರಿತೀವಿ ಕೊಡಗು ಜಿಲ್ಲೆನೇನ ಕರಿತೀವಿ ಅಂದ್ರ ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರಿತೀವಿ ಮತ್ತು ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ಬಿಟ್ಟು ಯಾವ್ದನ್ ಕರಿತೀವಿ ಅಂತಂದ್ರ ಕೊಡಗು ಜಿಲ್ಲೆಯನ್ನ ಕರಿತು ಏನಂದ್ ಕರಿತೀವಿ ಅಂತ ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ ಇನ್ನ ಕಿತ್ತಳೆ ನಾಡು ಯಾವ್ದು ಅಂತಂದ್ರೆ ಈ ಒಂದು ಕಾಶ್ಮೀರವನ್ನು ಏನಂದ ಇದು ಅಹ್ ಸಾರಿ ಈ ಒಂದು ಕೊಡಗು ಏನಂದ್ ಕರಿತೀವಿ ಅಂತ ಕಿತ್ತಳೆ ನಾಡು ಅಂತ ಕೂಡ ಕರಿತೀವಿ ಅದ್ರ ಜೊತೆಗೆ ಕೊಡಗು ಜಿಲ್ಲೆ ಒಳಗಡೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೂಡ ಏನಾಗುತ್ತೆ ಅಂತಾರ ಕಂಡು ಬರುತ್ತೆ ಚಾಮರಾಜನಗರದಲ್ಲಿ ಬಂಡೀಪುರ ಆದ್ರೆ ಕೊಡಗು ಜಿಲ್ಲೆಯಲ್ಲಿ ಯಾವುದು ಅಂತಂದ್ರೆ ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ನ್ಯಾಷನಲ್ ಪಾರ್ಕ್ ಕೂಡ ಕಂಡು ಬರುತ್ತೆ ಇನ್ನ ಕರ್ನಾಟಕದ ಜೀವ ನದಿಯಾಗಿರ್ತಕ್ಕಂತಹ ಕಾವೇರಿ ಅಂತ ಏನ್ ಹೇಳ್ತೀವಿ ಕಾವೇರಿ ನದಿ ಉಟ್ಕೊಳ್ತಕ್ಕಂಥದ್ದು ಎಲ್ಲಿ ಅಂತಂದ್ರ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಟ್ಕೊಳುತ್ತೆ ಹೌದಾ ಸೊ ಕೊಡಗು ಜಿಲ್ಲೆಯ ತಲಕಾವೇರಿ ಇಲ್ಲಿ ಏನ್ ಪ್ಲೇಸ್ ನಿಮ್ಗೆ ಕಾಣಿಸ್ತದಲ್ಲ ತಲಕಾವೇರಿ ಇಲ್ಲಿ ಉಟ್ಕೊಳ್ತಕ್ಕಂಥದ್ದು ಯಾವುದು ಅಂತಂದ್ರ ಈ ಒಂದು ಕಾವೇರಿ ನದಿ ಅಂತ ಹೇಳ್ತೀವಿ ಇನ್ನ ಕೊಡಗಿನಲ್ಲಿ ದುಬಾರಿ ಫಾರೆಸ್ಟ್ ಏನಾಗುತ್ತೆ ಅಂತಂದ್ರೆ ಕಂಡು ಬರುತ್ತೆ ಸೊ ಇದನ್ನ ದೇವರ ಕಾಡುಗಳು ಅಂತ ಕೂಡ ಕಂಡು ಬರ್ತಾರೆ ಕರಿತಾರೆ ಹೌದಾ ಏನಂದ್ ಕರಿತಾರೆ ಅಂತಾರ ದೇವರ ಕಾಡುಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರ ಕೊಡಗು ಜಿಲ್ಲೆಯೊಳಗಡೆ ಕಂಡು ಬರ್ತವೆ ಭಾರತದ ಮೊದಲ ಸೇನಾ ದಂಡನಾಯಕ ಸೇನಾ ದಂಡನಾಯಕನಾಗಿರ್ತಕ್ಕಂತಹ ಜನರಲ್ ಕೆ ಎಂ ಎಲ್ಲವರು ಅಂತಂದ್ರೆ ಅವರು ಕೂಡ ಕೊಡಗು ಜಿಲ್ಲೆಯವರು ಹೌದಾ ಭಾರತದ ಮೊದಲ ಸೇನಾ ಮಹಾದಂಡನ ಅಂದ್ರೆ ಸೇನಾ ದಂಡನಾಯಕ ಅಂತ ಹೇಳ್ತೀವಿ ಸೊ ಜನರಲ್ ಕೆ ಎಂ ಕಾರ್ಯಪ್ಪ ಅವರು ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತಂದ್ರೆ ಕೊಡಗು ಜಿಲ್ಲೆಯವರು ಅಂಡ್ ಕರ್ನಾಟಕದಲ್ಲಿ ರೈಲು ಮಾರ್ಗ ಹೊಂದಿಲ್ಲದ ಏಕೈಕ ಜಿಲ್ಲೆ ಯಾವುದು ಅಂತಂದ್ರೆ ಅದು ಕೂಡ ಕೊಡಗು ಜಿಲ್ಲೆ ಹೌದಾ ರೈಲು ಮಾರ್ಗನೇ ಇಲ್ದಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಕೊಡಗು ಜಿಲ್ಲೆ ಇನ್ನ ಅಬ್ಬೆ ಫಾಲ್ಸ್ ಅಂತಕ್ಕಂಥ ಫಾಲ್ಸ್ ಕಂಡು ಬರುತ್ತೆ ಪೂ ಜಲಪಾತ ಅಂತಕ್ಕಂಥ ಫಾಲ್ಸ್ ಕೂಡ ಏನಾಗುತ್ತೆ ಅಂತಂದ್ರ ನಮ್ಮಲ್ಲಿ ಇಲ್ಲಿ ಕೊಡಗು ಜಿಲ್ಲೆ ಒಳಗಡೆ ಕಂಡು ಬರುತ್ತೆ ಎರಡು ಜಲಪಾತಗಳನ್ನ ನೋಡ್ತೀವಿ ಪ್ರಮುಖವಾಗಿ ಒಂದು ಅಬ್ಬೆ ಫಾಲ್ಸ್ ಇನ್ನೊಂದು ಯಾವ್ದು ಅಂತಂದ್ರೆ ಪೂ ಜಲಪಾತ ಅಂತ ಹೇಳ್ತೀವಿ ಹೌದಾ ಸೊ ಹಾಗಾದ್ರೆ ಮುಖ್ಯವಾಗಿ ಕೊಡಗು ಜಿಲ್ಲೆ ಅಂತಂದಾಗ ನಾವೇನ್ ನೋಡ್ತೀವಿ ಅಂತಂದ್ರೆ ಹತ್ತೊಂಬತ್ತರ ಐವತ್ತಾರಕ್ಕೂ ಮುಂಚೆ ಇದು ಸಪರೇಟ್ ಆಗಿ ಕೊಡಗು ಪ್ರಾಂತ್ಯ ಅಂತಾನೆ ಇರುತ್ತೆ ಜೊತೆಗೆ ಕೊಡ ಈ ಒಂದು ಕೊಡವ ಭಾಷೆನ ಅತಿ ಹೆಚ್ಚು ಜನ ಮಾತಾಡ್ತಾರೆ ಅಂಡ್ ನೆಕ್ಸ್ಟ್ ಕೂರ್ಗ್ ಅಂತ ಕರಿತಾ ಇದ್ರು ಫಸ್ಟ್ ಇದನ್ನ ಕರ್ನಾಟಕದೊಳಗಡೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಮತ್ತು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದಾಗ ಕೊಡಗು ಜಿಲ್ಲೆ ಅಂತ ಹೇಳ್ತೀವಿ ಜೊತೆಗೆ ಈ ಒಂದು ಏನಂತ ಕರಿತೀವಿ ಅಂದ್ರೆ ಕರ್ನಾಟಕದ ಕಾಶ್ಮೀರ ಅಂತ ಕೂಡ ಕರಿತೀವಿ ಸೊ ಕಿತ್ತಳೆ ನಾಡು ಅಂತಂದ್ರೆ ಯಾವ್ದು ಅಂತಂದ್ರ ಕೊಡಗು ಜಿಲ್ಲೆಯನ್ನ ಕರಿತೀವಿ ಇನ್ನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕಂಡುಬರು ಅಂತಂದ್ರೆ ಕೊಡಗು ಜಿಲ್ಲೆ ಒಳಗಡೆ ಇನ್ನ ಜೀವನದಿ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಜೀವನದಿ ಆಗಿರ್ತಕ್ಕಂಥ ಕಾವೇರಿ ನದಿ ಉಟ್ಕೊಳ್ಳೋದೆ ಅಂತಂದ್ರೆ ಕೊಡಗು ಜಿಲ್ಲೆಯ ತಲಕಾವೇರಿ ಒಳಗಡೆ ಸೊ ಇಲ್ಲಿ ದೇವರ ಕಾಡುಗಳು ಕಂಡು ಬರ್ತವೆ ಅಂದ್ರೆ ದುಬಾರೆ ಫಾರೆಸ್ಟ್ ಅಂತಕ್ಕಂಥ ಫಾರೆಸ್ಟ್ ಕೂಡ ಕಂಡು ಬರುತ್ತೆ ಜೊತೆಗೆ ಸೇನಾ ದಂಡನಾಯಕನಾಗಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಸೇನಾ ದಂಡ ನಾಯಕನಾಗಿರ್ತಕ್ಕಂತಹ ಜನರಲ್ ಕಾರ್ಯಪ್ಪ ಕೂಡ ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತಂದ್ರೆ ಕೊಡಗು ಜಿಲ್ಲೆಯವರು ಇನ್ನ ರೈಲು ಮಾರ್ಗನೇ ಇಲ್ಲದೆ ಇರತಕ್ಕಂತಹ ಏಕೈಕ ಜಿಲ್ಲೆ ಯಾವುದು ಅಂತಂದ್ರೆ ಕರ್ನಾಟಕದ ಅದು ಕೊಡಗು ಇನ್ನ ಅಬ್ಬೆ ಫಾಲ್ಸ್ ಅಂತಕ್ಕಂಥದ್ದಾಗಿರ್ಬಹುದು ಇರ್ಪು ಜಲಪಾತ ಅಂತಕ್ಕಂಥದ್ದು ಮುಖ್ಯವಾಗಿ ಏನಾಗುತ್ತೆ ಅಂತ ಕೊಡಗು ಜಿಲ್ಲೆಯೊಳಗಡೆ ಕಂಡು ಬರುತ್ತೆ ಸೊ ಇವಿಷ್ಟು ಏನು ಅಂತಂದ್ರೆ ನಾವಿವತ್ ನೋಡಿರ್ತಕ್ಕಂತಹ ಐದು ಜಿಲ್ಲೆಗಳು ಒಂದು ಉತ್ತರ ಕನ್ನಡ ಅದಾದ ನಂತರ ಉಡುಪಿ ಅದಾದ ನಂತರ ದಕ್ಷಿಣ ಕನ್ನಡ ಚಾಮರಾಜನಗರ ಮತ್ತು ಕೊಡಗು ಅಂತ ಹೇಳ್ತೀವಿ ಸೊ ರಿಮೈನಿಂಗ್ ಇನ್ನ ಆರು ಡಿಸ್ಟಿಕ್ಟ್ ಗಳು ಉಳಿತವೆ ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಆರು ಡಿಸ್ಟ್ರಿಕ್ ಗಳು ಡಿಸ್ಕಸ್ ಥ್ಯಾಂಕ್ ಯು ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು